ನಮಸ್ಕಾರ ವೀಕ್ಷಕರೇ, ಖಾಸಗಿ ಭಾಗ್ಯ ಈ ಹೊತ್ತಿನ ಈ ವಿಶೇಷ ಕಾರ್ಯಕ್ರಮ. ಇದಕ್ಕೆ ನಾನು ವಿಶೇಷವಾಗಿ ಪೀಠಿಕೆ ಹಾಕಬೇಕಾಗಿಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ಯಾಕೆಂತಂದರೆ ನಿನ್ನೆ ಮತ್ತು ಇವತ್ತಿನ ಬೆಳವಣಿಗೆಗಳು ಉಡುಪಿಯಲ್ಲಿ ಆಗ್ತಾ ಇರುವಂಥದ್ದು, ಗಲ್ಲಿ ಗಲ್ಲಿಯಲ್ಲಿ, ಸಣ್ಣ ಸಣ್ಣ ಟೀ ಅಂಗಡಿಗಳಲ್ಲಿ, ಸಣ್ಣ ಸಣ್ಣ ಅಂಗಡಿಗಳಲ್ಲಿ, ಮಾಲ್ಸ್ಗಳಲ್ಲಿ ಎಲ್ಲಿ ಹೋದರೂ ಕೂಡ ಇವತ್ತಿನ ಮಾತು ಇದೆ. ಮುಖ್ಯಮಂತ್ರಿಗಳು ಬರ್ತಾರಂತೆ ನಾಡ್ದು ಉಡುಪಿಗೆ ಬಂದು ಈ ಖಾಸಗಿ ಆಸ್ಪತ್ರೆ ಏನಾಗ್ತಾ ಇದೆ ಅದಕ್ಕೆ ಶಂಕುಸ್ಥಾಪನೆಯನ್ನು ಮಾಡ್ತಾರಂತೆ ಅನ್ನೋದ್ರ ಬಗ್ಗೆ ಮಾತ್ರ ಇಡೀ ಜನ ಮಾತನಾಡ್ತಾ ಇದ್ದಾರೆ. ಈ ಹೊತ್ತಿನಲ್ಲಿ ಸ್ಪಂದನ ವಾಹಿನಿ ಈ ಇಡೀ ಒಂದು ಗಂಟೆಯ ಕಾರ್ಯಕ್ರಮವನ್ನು ಒಂದು ವಿಶೇಷ ರೀತಿಯಲ್ಲಿ ಹೆಣೆದಿದೆ. ಇದು ಸಾಮಾಜಿಕ ಕಳಕಳಿಯಿಂದ ನಾವು ಈ ಕಾರ್ಯಕ್ರಮವನ್ನು, ಈ ಸಂಚಿಕೆಯನ್ನು ನಿಮ್ಮ ಮುಂದೆ ಪ್ರಸಾರ ಮಾಡ್ತಾ ಇದ್ದೇವೆ. ನಿಮಗೂ ಕೂಡ ಮಾತನಾಡುವಂಥ ಅವಕಾಶ ಇರ್ತದೆ. ಈ ಹೊತ್ತಿನಲ್ಲಿ ನಿಮಗೆ ಗೊತ್ತಿರ್ಬೋದು, ಅಲಂಕಾರ್ ಟಾಕೀಸಿನ ಹತ್ತಿರ ಅಥವಾ ಉಡುಪಿ ಮುನ್ಸಿಪಾಲ್ಟಿ ನಗರಸಭೆ ಹತ್ತಿರ ಇರುವಂತಹ ಮಕ್ಕಳ ಮತ್ತು ಹೆರಿಗೆ ಆಸ್ಪತ್ರೆ ಏನಿದೆ ಅದು ಗೌರ್ಮೆಂಟ್ ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆ. ಈಗ ಆ ಆಸ್ಪತ್ರೆ ಹೋಗಿ ಅದನ್ನು ಕೆಡವಿ ಹೊಸ ಆಸ್ಪತ್ರೆ ಅಲ್ಲಿ ನಿರ್ಮಾಣ ಆಗ್ತದೆ, ಅದು ಖಾಸಗಿ ಅವರ ಕೈ ಸೇರಿದೆ. ಈ ವಿಚಾರವಾಗಿ ಇಲ್ಲಿ ಒಂದಷ್ಟು ಗೊಂದಲಗಳು ಇದೆ, ಮತ್ತು ಎರಡೂ ತರಹದ ನಿಲುವುಗಳು ಕೂಡ ಇವೆ. ಕೆಲವು ವ್ಯಕ್ತಿಗಳು ಇದನ್ನು ವಿರೋಧ ವ್ಯಕ್ತಪಡಿಸಿದರೆ ಇನ್ನು ಕೆಲವರು ಅದಕ್ಕೆ ಪರವಾಗಿ ಮಾತನಾಡ್ತಾ ಇದ್ದಾರೆ. ಪರವಾಗಿ ಮಾತನಾಡುವವರದ್ದು ಅವರದ್ದೇ ಆದಂಥ ಪಾಯಿಂಟ್ಸ್ ಇದ್ದರೆ, ವಿರುದ್ಧವಾಗಿ ಮಾತನಾಡುವವರದ್ದು ಅವರದ್ದೇ ಆದಂಥ ಮತ್ತೊಂದಿಷ್ಟು ಪಾಯಿಂಟ್ಸ್ಗಳೆಲ್ಲ ಇವೆ. ಇದೆಲ್ಲದರ ಮಧ್ಯೆ ಹಾಜಿ ಅಬ್ದುಲ್ಲಾ ಸಾಹೇಬರು ಕೊಟ್ಟಂತಹ ಆ ಜಾಗ, ಆಸ್ಪತ್ರೆ ಎದ್ದು ಬರುವಂಥ ಆ ಜಾಗದ ಪರಿಸ್ಥಿತಿ ಏನಾಗಿದೆ? 1935ರಲ್ಲೇ ಆ ಮಹಾನುಭಾವ ತೀರ್ಕೊಂಡ್ರು. ಆ ಒಂದು ಜಾಗ ಏನಿದೆ ಅದು ಬಡವರಿಗೆ ಸೇರಬೇಕು, ಬಡವರಿಗೆ ಧರ್ಮಾರ್ಥವಾಗಿ ಅಲ್ಲಿ ಆಸ್ಪತ್ರೆ ಆಗಬೇಕು ಮತ್ತು ಧರ್ಮಾರ್ಥವಾಗಿ ಅಲ್ಲಿ ಸೇವೆ ನೆರವೇರಬೇಕು ಅನ್ನುವಂಥ ಹಾಜಿ ಅಬ್ದುಲ್ಲಾ ಸಾಹೇಬರು ಬರೆದಿಟ್ಟಂತಹ ವಿಲ್ನಲ್ಲಿ ಇದ್ದಂಥ ವಿಷಯವನ್ನು ಮರೆಮಾಚಿ ಇದೆಲ್ಲ ಮಾಡಲಾಗ್ತಾ ಇದೆಯಾ? ಇದೆಲ್ಲದರ ಬಗ್ಗೆ ಒಂದು ವಿಶ್ಲೇಷಣೆ ಅಷ್ಟೇ. ಇಲ್ಲಿ ಯಾರ ಪರವಾಗಿಯೂ ನಾವಿಲ್ಲ, ಬಟ್ ಈ ಹೊತ್ತಿನಲ್ಲಿ ನಾವು ಮಾಡ್ತಾ ಇರುವಂಥದ್ದು ಒಂದು ವಿಶ್ಲೇಷಣೆ. ಪರ ಮತ್ತು ವಿರೋಧದ ಚರ್ಚೆ ಇದಲ್ಲ, ನಾನು ಮೊದಲೇ ಸ್ಪಷ್ಟ ಮಾಡ್ತಾ ಇದ್ದೇನೆ. ಈ ಹೊತ್ತಿನಲ್ಲಿ ನಮ್ಮ ಜೊತೆ ಮಾತನಾಡೋದಕ್ಕೆ ಸಾಮಾಜಿಕ ಕಾರ್ಯಕರ್ತರು ಆದಂತಹ ಮತ್ತು ಸಮಾಜ ಸೇವಕರು ಆದಂತಹ ಯೋಗಿ ಶೇಟ್ ಅವರಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಸರ್ಕಾರದ ಪ್ರತಿನಿಧಿಯಾಗಿ ನಾವು ಮೆಡಿಕಲ್ ಡೈರೆಕ್ಟರ್ ಡಾಕ್ಟರ್ ಮಧುಸೂದನ್ ಅವರನ್ನು ಕೇಳ್ಕೊಂಡಿದ್ವಿ, ಆದರೆ ಅವ್ರಿಗೆ ಕೊನೆ ಕ್ಷಣದಲ್ಲಿ ಬೇರೆ ಕಾರಣಾಂತರಗಳಿಂದ ಯಾವುದೋ ಒಂದು ಕಮಿಟ್ಮೆಂಟ್ ಬಂದಿರೋ ಕಾರಣ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಬ್ಬರು ಸರ್ಕಾರದ ಪ್ರತಿನಿಧಿ ಅವ್ರನ್ನ ನಾವು ದೂರವಾಣಿ ಮುಖಾಂತರ ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಪಟ್ವಿ, ಆದರೆ ಅವರು ನಮಗೆ ದೂರವಾಣಿ ಮುಖಾಂತರ ಮಾತನಾಡೋದಕ್ಕೆ ಸಿಕ್ಕಲಿಲ್ಲ ಅನ್ನುವಂಥ ಮಾತನ್ನು ಹೇಳಿ ನಾನು ಈ ಡಿಸ್ಕಷನ್ಗೆ ಅಣಿಯಾಗ್ತಾ ಇದ್ದೇನೆ. ಯೋಗೀಶ್ ಶೇಟ್ ಅವರೇ, ನೀವು ಮಾತನಾಡೋದು ವಿತ್ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಅನ್ನೋದು ನಮಗೆ ಗೊತ್ತಿದೆ. ನಾನು ಮೊದಲೇ ಹೇಳಿದ್ದೇನೆ, ಇದು ಯಾರ ಪರವಾಗಿಯೂ ಅಲ್ಲ ಈ ಡಿಸ್ಕಷನ್, ಅಥವಾ ಯಾರ ವಿರುದ್ಧವಾಗಿಯೂ ಅಲ್ಲ, ಬಟ್ ಇದು ಜನರ ಪರವಾಗಿ, ಇದು ಜನರ ಪರವಾಗಿ, ಜನರಿಗೋಸ್ಕರ ಅಷ್ಟೇ, ಜನರಿಗೋಸ್ಕರ ಅಷ್ಟೇ. ನೀವು ಸ್ಪಷ್ಟವಾದಂಥ ನಿಲುವನ್ನು ನಮಗೆ ಹೇಳಬೇಕು. ನೀವೊಬ್ಬರು ಆರ್ ಟಿ ಐ ಕಾರ್ಯಕರ್ತರು, ಸ್ಪಷ್ಟವಾದಂಥ ನಿಲುವನ್ನು ಹೇಳಬೇಕು. ಈ ಆಸ್ಪತ್ರೆ ಈಗೇನು ಆಗ್ತಾ ಇದೆ, ಆಗಬೇಕೋ ಬೇಡವೋ? ಆಸ್ಪತ್ರೆ ಆಗಬೇಕು ಬೇಡ ಹೇಳುವ ಚರ್ಚೆ ತುಂಬ ಆಗ್ತಾ ಉಂಟು. ಆಸ್ಪತ್ರೆ ಆಗಲಿ, ಯಾವ ರೀತಿಯಲ್ಲಿ ಆಗಬೇಕು? ನನ್ನದೊಂದು ಉದಾಹರಣೆ ಹೇಳಿದರೆ, ಈಗ ನನ್ನ ಪ್ರಸ್ತುತ ನಾನು ನನ್ನ ವಿಚಾರ ಮುಂದಿಡುವಾಗ ಮೊದಲೊಂದು ನನ್ನದೇನು ಹೇಳ್ತೇನೆ, ವೈದ್ಯೋ ನಾರಾಯಣೋ ಹರೆ. ಯಾಕೆ ಹೇಳಿದರೆ, ವೈದ್ಯರಿದ್ದರೆ ಮಾತ್ರ ನಾವು ಬದುಕಬೇಕು, ಎಲ್ಲರೂ ಆರೋಗ್ಯದಿಂದ ಇರಲಿ ಅಂತೇಳಿ ನನ್ನದು ಅಭಿಪ್ರಾಯ. ಯಾಕೆ ಹೇಳಿದರೆ, ಯಾರೂ ಆಸ್ಪತ್ರೆ ಬಾಗಿಲಿಗೆ ಬರಬೇಡಿ, ಆ ತಾಪತ್ರೆ ಆ ಆಸ್ಪತ್ರೆಯಲ್ಲಿ ಅನುಭವಿಸಿದವನಿಗೆ ಮಾತ್ರ ಗೊತ್ತುಂಟು. ಹಾಗಾಗಿ ಎಲ್ಲರೂ ಆರೋಗ್ಯದಿಂದ ಇರಿ, ಯಾರೂ ಅನಾರೋಗ್ಯ ಪೀಡಿತರಾಗದಿರಲಿ ಅಂತ ಹೇಳು ನಾನು ಶುಭ ಹಾರೈಕೆ ನಮ್ಮ ಉಡುಪಿಯ ಜನರಿಗೆ ಮೊದಲಾಗಿ ಕೊಡ್ತೇನೆ. ಯಾರೂ ಅನಾರೋಗ್ಯದಿಂದ ಇರಬೇಡಿ ಅಂತೇಳಿ ದೀಪಾವಳಿಯ ಶುಭಾಶಯ ನಾನು ಮುಂದೆ ಹಾಗೆ ಕೊಡ್ತಾ ಇದ್ದೇನೆ. ಇದಂತ ಹೇಳಿದಾಗೆ ಈಗ ಪ್ರಸ್ತುತ ಚರ್ಚೆ ಆಗಿರುವಂಥದ್ದು ಕೊಡಬೇಕೋ ಬೇಡೋ, ನೀವು ಹೇಳಿದಾಗೆ ಕೊಡಿ, ಬೇಡ ಹೇಳುದು ನಮ್ಮದು ಖಂಡಿತ ನಿಲ್ಲು, ಆದರೆ ಹೇಗೆ ಆಗಬೇಕು ಹೇಳುವಂಥದ್ದು ಜನರು ಹೇಳ್ತಾ ಇದ್ದಾರೆ. ಹೇಗೆ ಅಂತ ಹೇಳಿದರೆ, ನಮ್ಮ ಅಭಿಪ್ರಾಯವಿದೆ. ಈಗ ಅವ್ರು ಎಷ್ಟೋ ಕೋಟಿ, 400 ಕೋಟಿಯೋ 200 ಕೋಟಿಯೋ ಎಷ್ಟೋ ಹಣ ಹಾಕ್ತಾ ಇದ್ದಾರೆ, ಮತ್ತು 300 ಬೆಡ್ಡಿನ 350 ಕೋಟಿ ಎಷ್ಟೋ ಕೋಟಿ ಹಾಕ್ತಾ ಇದ್ದಾರೆ ಬಿಡಿ, 200 ಬೆಡ್ಡಿದು ಒಂದು ಮೊದಲು ಮಾಡ್ತೇನೆ, ಆಮೇಲೆ 400 ಬೆಡ್ಡಿನೂ ಮತ್ತೊಂದು 200 ಬೆಡ್ಡಿ ಹೇಳುವಂಥದ್ದು ಫ್ರೀಯಾಗಿ ಕೊಡ್ತಾ ಇದ್ದೇವೆ, ಮತ್ತು 400 ಬೆಡ್ಡಿದು ಆಮೇಲೆ ಇದು ಕಂಪ್ಲೀಟ್ ಆದಮೇಲೆ 200 ಬೆಡ್ಡಿದು ಕಂಪ್ಲೀಟ್ ಆದಮೇಲೆ 400 ಬೆಡ್ಡಿದನ್ನು ಮಧ್ಯಮ ವರ್ಗದವರಿಗೆ ಕೊಡ್ತಾ ಇದ್ದೇನೆ ಅಂತೇಳಿ ಹೇಳ್ತಾ ಇದ್ದಾರೆ. ಮಾಡಲಿ, ಆದರೆ ಯಾವುದೇ ಕಾರಣಕ್ಕೂ ಈಗ ನಾವು ಮಾತಾಡ್ತಾ ಇದ್ದಾಗೆ ನಮ್ಮ ಅಬ್ದುಲ್ ಸಾಹೇಬ್ರದ್ದು ಜಾಗ ದಾನಪತ್ರ ಹೇಳಿ ನಮ್ಗೆ ಇನ್ನೂ ಸಿಗಲಿಲ್ಲ, ನಾವು ಅದರ ಬಗ್ಗೆ ಶೋಧನೆ ಮಾಡ್ತಾ ಇದ್ದೇವೆ. ಆದರೆ ಅದು ಎಷ್ಟೋ ಸಾಧಾರಣ 1925-30 ಒಳಗೆ ಆಗಿರುವಂಥದ್ದು ಇದು. ಹಾಗಾಗಿ ಇರುವಾಗ ನಾವು ಅದನ್ನು ಶೋಧನೆ, ಈಗ 20 ವರ್ಷ ಹಿಂದೆದು ಎಲ್ಲ ರೆಕಾರ್ಡನ್ನು ಎಲ್ಲ ಕಚೇರಿಗಳಲ್ಲಿ ಸ್ಮ್ಯಾಶ್ ಮಾಡಿಬಿಡ್ತಾರೆ. ಹಾಗಿರುವಾಗ ಇದು 85 ವರ್ಷ ಹಿಂದೆ, ಈಗ ಎಲ್ಲರೂ ಮಾತಾಡೋದು ಅಂತ ಹೇಳಿದರೆ ಕ್ರಿಸ್ತ ಪೂರ್ವ ಹಾಗೆ ಮಾತಾಡ್ತಾ ಇದ್ದಾರೆ. ತಪ್ಪು, ಕ್ರಿಸ್ತ ಶಕದಲ್ಲೇ ಆಗುವಂಥದ್ದು ಇದೆಲ್ಲ, ಎಲ್ಲ ಕೆಲವರದ ವಾದಗಳ ಹಾಗೆ. ಈಗ ಕೆಲವರೆಲ್ಲ ನನಗೆ ನೀವೆಲ್ಲವೂ ಈ ಬೇರೆ ರೀತಿಯಲ್ಲಿ ನೀವು ಆರ್ ಟಿ ಕಾರ್ಯಕರ್ತನಾಗಿ ಮಾತಾಡಿದ್ವಿ, ಇಲ್ಲ ಸ್ವಾಮಿ ಇದೆಲ್ಲ ಕ್ರಿಸ್ತ ಶಕದಲ್ಲೇ ಆದದ್ದು, ಇನ್ನು ಕ್ರಿಸ್ತ ಪೂರ್ವದಲ್ಲೇ ಆದದ್ದಲ್ಲ ಹೇಳಿ ಜನರಿಗೆ ಮೊದಲು ಹೇಳ್ತಾ ಇದ್ದೇನೆ. ಯಾಕೆ ಹೇಳಿದ್ರೆ ಈ ಆಗಬೇಕು ಹೇಳಿ, ಆದರೆ ನಾನು ಹೇಳಿದ್ದು 200 ಬೆಡ್ಡನ್ನು ಇವರು ಮಾಡ್ತಾ ಇದ್ದಾರೆ ಜನರಿಗೆ ಫ್ರೀ ಹೇಳಿ, ಆದರೆ
ಇನ್ನೂರು ಬೆಡ್ಡಿದ್ದು ಕೊಡುವಾಗ ಇಲ್ಲಿ ಅಂತ ಈಗ ಪ್ರಸ್ತುತ ಯಾರೇ ಭಿಕ್ಷುಕ ಬರಲಿ, ಬೇಡುವವ ಬರಲಿ, ಯಾವುದೇ ರೀತಿಯ ಜನರು ಬರಲಿ, ನಿರ್ಗತಿಕರಿರಲಿ, ಯಾರೇ ಬಂದರೂ ನಮ್ಮ ಈಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆಯನ್ನು ಒಳ್ಳೆ ರೀತಿಯಲ್ಲಿ ಕೊಡ್ತಾ ಇದ್ದಾರೆ. ಅವರಿಗೆ ಸಿಗುವ ಸೌಲಭ್ಯ ಯಾವುದುಂಟು ಹೆರಿಗೆ ಆಸ್ಪತ್ರೆ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ? ಖಂಡಿತ ಒಳ್ಳೆ ರೀತಿಯಲ್ಲಿ ಕೊಡ್ತಾ ಇದ್ದಾರೆ. ನಾನು ಅವರಿಗೆ ಮೊದಲು ಅಭಿನಂದನೆ ಸಲ್ಲಿಸ್ತೇನೆ. ಆಸ್ಪತ್ರೆಯ ಸಿಬ್ಬಂದಿ ಖಂಡಿತ ಆಸ್ಪತ್ರೆಯ ಸಿಬ್ಬಂದಿಗಳು ಒಳ್ಳೆ ಸಿಬ್ಬಂದಿ, ಅವರಿಗೆ ಯಾವುದು ಫೆಸಿಲಿಟೀಸ್ ಉಂಟು ಅವರು ಹೊಸ್ತು ಮಾಡಲಿಕ್ಕೆ ಆಗ್ತದ? ಸರ್ಕಾರ ಏನು ಕೊಟ್ಟಿದೆ ಆ ಫೆಸಿಲಿಟಿ ಅವರಕ್ಕಿಂತ ಹೆಚ್ಚಾಗಿ ಅವರು ತಮ್ಮ ಶ್ರಮ ವಹಿಸಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಿರುವಾಗ ನಾವು ಅವರಿಗೆ ಯಾವುದೇ ರೀತಿಯಲ್ಲಿ ಹೇಳುವುದಿಲ್ಲ. ಹಾಗಾಗಿ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಈಗ ನಾವು ರೇಷ್ಯೂ ಅಲ್ಲಿದ್ದು ಏನು ಸತ್ತದ್ದು ಮತ್ತು ಈ ಇದೊಂದೆಲ್ಲ ಉಂಟಲ್ಲ ಅಂದರೆ ಇದ್ದದ್ದು ಅದೆಲ್ಲ ತುಂಬ ಕಮ್ಮಿ ಉಂಟು. ಮಕ್ಕಳು ಸತ್ತ ಪ್ರಕರಣ, ತಾಯಿ ಮತ್ತು ಮಗು ಆರೋಗ್ಯ ಒಳ್ಳೆ ಒಂದ ಎರಡು ಏನೋ ಪ್ರಕರಣ ಅತ್ಯಂತ ಸೂಕ್ಷ್ಮದಿರ್ಬೋದು, ಅದು ನಮಗೆ ಆರೋಗ್ಯ ವಿಷಯದಲ್ಲಿ ನಮಗೆ ಮಾತಾಡಲಿಕ್ಕೆ ಆಗುದಿಲ್ಲ, ತುಂಬ ಕಮ್ಮಿಯಲ್ಲಿ ಉಂಟು. ಹಾಗಾಗಿ ಒಂದೋ ಎರಡು ಪ್ರಕರಣ ಆಗಿರ್ಬೋದು, ಒಂದೆರಡು ಬೇರೆ ಕಾರಣಗಳಿರ್ಬೋದು, ಅದಿಲ್ಲಿ ಪ್ರಸ್ತುತ ಅಲ್ಲ, ಅದಲ್ಲ ಅದು ಮಾತಾಡುವುದಲ್ಲ ನಾವು. ಆದರೆ ಆ ಸಂಖ್ಯೆ ಕಮ್ಮಿ ಉಂಟು, ಯಾವುದು ಸಾವಿನ ಸಂಖ್ಯೆ ಆಗಬಾರ್ದು, ತುಂಬ ಕಮ್ಮಿ ಉಂಟು. ಹಾಗಾಗಿ ನಾವು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಅವರ ಬಗ್ಗೆ. ಈಗ ಇವರು 200 ಹಾಸ್ಪಿಟಲ್ ಮೊದಲು ಮಾಡ್ತಾನೆ ಹೇಳ್ತಾ ಇದ್ದಾರೆ. 200 ಆಸ್ಪತ್ರೆ ಮಾಡಿದರೆ ಈಗ ಬಿ ಪಿ ಎಲ್ ಕಾರ್ಡ್ನವ್ರಿಗೆ ಮಾತ್ರ ಈಗ ಅವ್ರು ಒಳಗೆ ಹೋದ ಕೂಡಲಿಕ್ಕೆ ಹೇಳ್ತಾರೆ ಏನೋ ಸಮ್ ಅವ್ರು ಇಟ್ಟಿದ್ದಾರೆ. ಈಗ ಅಲ್ಲಿ ನಮ್ಮ ಸರ್ಕಾರಿ ಆಸ್ಪತ್ರೆ 2 ರೂಪಾಯೋ 5 ರೂಪಾಯಿ 10 ರೂಪಾಯೋ ಬೆಡ್ ಚಾರ್ಜ್ ಏನೋ ಇರ್ತದೆ, ನಾವಿಲ್ಲ ಹೇಳಲಿಕ್ಕಿಲ್ಲ. ಅದು ತುಂಬ ಕಮ್ಮಿ, ಬಾಕಿ ಆಸ್ಪತ್ರೆಗಳನ್ನು ಹೋಲಿಕೆ ಮಾಡಿದರೆ ಅಲ್ಲಿ ಇರುವಂಥದ್ದು ತುಂಬ ಕಮ್ಮಿ ಚಾರ್ಜ್. ಏನು 10 ರೂಪಾಯಿ 20 ರೂಪಾಯಿ ಒಳ್ಳೆ ಬೆಡ್ಡಿಗೆ ಅವರು ಒಂದು 50 ರೂಪಾಯಿ ಇರ್ಬೋದು, ಅದು ಚಾರ್ಜೇ ಅಲ್ಲ. ಏನೂ ಇಲ್ಲದವರು ಬರ್ತಾರಲ್ಲ, ಅವ್ರಿಗೆ ಕೊಡ್ತಾರಲ್ಲ ಅವರು, ಅದನ್ನು ನಾವು ಮೆಚ್ಚುದು ಬೇಡುವ. ಸುಮ್ಮನೆ ನಾವು ಬಾಯಿ ಬಂದದ್ದು ನಾವು ಮಾತಾಡುವುದಲ್ಲ, ಒಳ್ಳೆ ಕೊಡ್ತಾ ಇದ್ದಾರೆ. ಈಗ ನಾವು ಹೇಳುದು ಅಂತ ಹೇಳಿದ್ರೆ ಇವರು ಬಂದು ನಾಳೆ ಚಾರ್ಜಸ್ ಮಾಡುದಿಲ್ಲ ಹೇಳುವ ಯಾವ ಗ್ಯಾರಂಟಿ? ಮಾಡುದಿಲ್ಲ ಅಂತ ಹೇಳ್ತಾರೆ. ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಏನ್ ಬರ್ದಿದ್ದಾರೆ ಅನ್ನೋದನ್ನ ಸೂಕ್ಷ್ಮವಾಗಿ ನಾವೆಲ್ಲರೂ ಓದಬೇಕಾಗುತ್ತೆ. ಖಂಡಿತ ಓದಬೇಕು ಜನರು. ಅದ್ ಮೆಮೊರಾಂಡಮ್ ನನ್ನ ಕೈಗೆ ಸಿಗ್ಲಿಲ್ಲ, ನನ್ನ ಹತ್ರ ಒಂದು PDF ಫೈಲ್ ಇದೆ, ಅದು ಮೊಬೈಲ್ ಫೋನ್ ಅಲ್ಲಿ ಇದೆ ಸರ್. ಆದ್ರೆ ನಾವು ಈಗ ಇಲ್ಲಿ ಕೂತ್ಕೊಂಡು ಏನ್ ಚರ್ಚೆ ಮಾಡ್ತಾ ಇದ್ದೇವೆ ಸರ್, ಈ ವಿಷಯದ ಬಗ್ಗೆ ಉಡುಪಿ ಜಿಲ್ಲೆಯ ಜನತೆ ಬಹಳ ಗಂಭೀರವಾಗಿ ಈ ವಿಷಯವನ್ನು ತೆಗೆದುಕೊಂಡಿದ್ದಾರೆ ಅಂತ ನನಗಂತೂ ಅನಿಸೋದಿಲ್ಲ. ಇಲ್ಲ, ಖಂಡಿತ ತಗೊಳ್ಳಿಲ್ಲ. ಯಾಕೆ ಹೇಳಿದ್ರೆ ಯಾಕೆ ತಗೊಳ್ಳಿಲ್ಲ ಹೇಳಿದ್ರೆ ನೋಡಿ, ಈಗ ಸಾಧಾರಣ ಈಗ ಅಬ್ದುಲ್ ಸಾಹೇಬರ ವಿಷಯ ಗೊತ್ತಿರುವುದು ಒಂದು 10 ವರ್ಷದಿಂದ. ಕೆಲವರೆಲ್ಲ ಭಾಷಣ ಮಾಡುವಾಗ ಅಥವಾ ಏನಾದರೂ ಒಂದು ಕಾರ್ಯಕ್ರಮ ಆದಾಗ ಅವರ ಬಗ್ಗೆ ಉಲ್ಲೇಖ ಮಾಡಿ ಮಠಕ್ಕೆ ಪರ್ಯಾಯಕ್ಕೆ ಅವರು ಸಹಾಯ ಮಾಡಿದರು, ಕ್ರಿಶ್ಚಿಯನ್ ಅವರು ಇದಕ್ಕೆ ದಾನ ಕೊಟ್ಟರು, ನಾವು ಸಹಭಾಗಿತ್ವದಲ್ಲಿ ಇದ್ದೇವೆ ಹೇಳಿ ಎಲ್ಲಿ ಎಲೆಕ್ಷನ್ ಟೈಮಲ್ಲಿ ಕ್ಯಾಂಪೇನಲ್ಲಿ ಮಾತ್ರ ಮಾತಾಡ್ತಾರೆ ವಿನಃ ದೊಡ್ಡ ದೊಡ್ಡ ಭಾಷಣಗಳಲ್ಲಿ ಸಾರ್ವಜನಿಕವಾಗಿ ಯಾರೂ ಇದನ್ನು ಮಾತಾಡೋದಿಲ್ಲ. ಎಲ್ಲೇ ಕಾರ್ಯಕ್ರಮ ಆಗಲಿ, ಯಾವುದೇ ಒಂದು ದೊಡ್ಡ ದೊಡ್ಡ ಯಾವುದೇ ಕಾರ್ಯಕ್ರಮ ಅಂದರೆ ದೊಡ್ಡ ಮಟ್ಟದಲ್ಲಿ ಏನಾದರೂ ಕ್ರೀಡಾ ಉತ್ಸವ ಅಂಥದ್ದೆಲ್ಲ ಆಗುವಾಗ ಅಬ್ದುಲ್ ಸಾಹೇಬರ ಪೂಜೆ, ಯಾಕಂದರೆ ಇತಿಹಾಸ ನಿರ್ಮಿಸಿದವರು ಅವರು. ಅಲ್ಲ, ಅವರು ಇತ್ತೀಚೆಗೆ ಯೋಗೀಶ್ ಶೇಟ್ ಅವರೇ, ಅಬ್ದುಲ್ ಸಾಹೇಬರ ಬಗ್ಗೆ ನಾನು ಗೂಗಲ್ ಮಾಡ್ತಾ ಇದ್ದೆ, ಅವ್ರ ಬಗ್ಗೆ ಒಂದಷ್ಟು ಬರಹಗಳು ಲೇಖನಗಳಲ್ಲೂ ಕೂಡ ಬೇರೆ ಬೇರೆ ಕಡೆಗಳಲ್ಲೆಲ್ಲ ಸಿಕ್ತು. ಆ ವ್ಯಕ್ತಿ ಎಂಥ ಮಹಾನುಭಾವ ಅಂತಂದ್ರೆ ಉಡುಪಿ ಕಂಡಂತ ಮಹಾನ್ ಚೇತನ. ಖಂಡಿತ ಖಂಡಿತ, ಇತಿಹಾಸ ನಿರ್ಮಿಸಿದ್ದಾರೆ ಉಡುಪಿಯಲ್ಲಿ. ಅವರು ಮಾಡಿದಷ್ಟು, ಅವರು ಸರ್ಕಾರಕ್ಕೆ ಜಾಗ ಕೊಟ್ಟಷ್ಟು ಫ್ರೀಯಲ್ಲಿ ಯಾವುದಿಲ್ಲ. ಇವತ್ತು ನನಗೊಬ್ರು ಹೇಳಿದ್ರು, ವಕೀಲರು ಫೋನ್ ಮಾಡಿ, ನೋಡಿ ಶೇಟ್ ಅವರೇ, ಅವರು ಆ ಕೋರ್ಟ್ ಕಚೇರಿ ಯಾವುದು ಈಗ ಕೋರ್ಟ್ ಉಂಟು, ಅದು ಸಹ ಹಾಜಿ ಅಬ್ದುಲ್ ರದ್ದೇ ಜಾಗ, TMFI ಕೊಟ್ಟದ್ದು ಸಹ ಅವ್ರದ್ದೇ ಜಾಗ ಅಂತ ಹೇಳ್ತಿದ್ರು. ನಾನು ಇವತ್ತು ನೋಡಿದೆ, ಆದ್ರೆ ಅಲ್ಲಿ ಬರುವಂತದ್ದು 83, 84, 85 ಸರ್ವೆ ನಂಬರ್. ಈಗ TMFI ಹಾಸ್ಪಿಟಲ್ ಇರುವುದು 84 ಸರ್ವೆ ನಂಬರ್ ಅಲ್ಲಿ ಇರಬೇಕು. ನನ್ನ ಈಗ ನೋಡಿ, ನಾನು ಸರಿ ನೋಡಲಿಲ್ಲ, ಅಡಂಗಳೆಲ್ಲ ಟೆಸ್ಟ್ ಮಾಡಿದೆ, 83 ಸರ್ವೆ ನಂಬರಲ್ಲಿ. ಸಾಧಾರಣ ಎಲ್ಲಿ ಹೇಳಿದರೆ ನಮ್ಮ TMFI ಹಾಸ್ಪಿಟ್ಲಿಂದ ಆಚೆ ಮುಂದೆ ನಾವು ಏನು ಹೇಳ್ತೇವೆ ನಮ್ಮ ಪರ್ಯಾಯ ಎಲ್ಲ ಜೋಡುಕಟ್ಟೆ ಆರಂಭ ಆಗ್ತದೆ, ಅಲ್ಲಿಂದ ಸ್ವಲ್ಪ ಮುಂದೆವರೆಗೆ ಸಾಧಾರಣ 83 ಸರ್ವೆ ನಂಬರ್. ಅಲ್ಲಿ ಸಾಧಾರಣ ಅವರದ್ದು 3-3.5 ಎಕರೆ ಜಾಗ ಉಂಟು. ನಾನು ಈಗ ಅಡಂಗಳದಲ್ಲಿ ಈಗ ಸಾಯಂಕಾಲ ಹೋಗಿ ತೆಗೆದು ನೋಡಿದಲ್ಲಿ 3.5 ಎಕರೆ ಜಾಗ ಅಲ್ಲಿ ಉಂಟು ಅವರದ್ದು. ಅದು ವಿನಾ ಯಾವ ಕಾರಣದಿಂದ ಹೋಗಿರ್ಬೋದು ಅದು ಬೇರೆ ಪ್ರಶ್ನೆ, ಆದರೆ ಹಾರ್ಟ್ ಆಫ್ ದ ಸಿಟಿಯಲ್ಲಿ ಇಷ್ಟು ಜಾಗ ಉಂಟು ಒಬ್ಬರದು ಅಂತ ಹೇಳಿದ್ರೆ ಯಾವ ಕೋಟಿ ಬೆಲೆ ಬಾಳ್ತದೆ ಅಂತ ಹೇಳುದು. ಒಬ್ಬರು ಆ ಇದನ್ನ ಬಗ್ಗೆ ಮಾತಾಡುವುದಿಲ್ಲ ಅಲ್ಲ. ನನಗೆ ನೀವು ಹೇಳಿದ್ರಿ, ಯಾಕೆ ಜನರು ಮಾತಾಡುವುದಿಲ್ಲ? ಈಗ ಪ್ರಸ್ತುತ ಈಗ ಈ 40-45 ಏಜಿನವರು ಇದ್ದಾರೆ, ಅವರಿಗೆ ಈಗಷ್ಟೇ ಒಂದು 4-5 ವರ್ಷದಿಂದ ಖಂಡಿತ ನೋಡಿ, ಇವತ್ತು ನಾವು ಅವರ ರಿಲೇಶನ್ ಖುರ್ಷಿದ್ ಸಾಹೇಬ್ರು ಅವರ ಹತ್ರ ಮಾತಾಡುವಾಗ ಅವ್ರು ಹೇಳಿದ್ರು, ಎಂತ ಹೇಳಿದ್ರು, ಎಲ್ಲಿ ತನಕ ದಾನ ಧರ್ಮ ಹೇಳಿದ್ರೆ ಮನೆಯಲ್ಲಿ ಅಕ್ಕಿ ಕೊಡ್ತಿದ್ರು, ಮುಡಿ ಅಕ್ಕಿ. ಆಗ ಹಣಕ್ಕೆ ವ್ಯಾಲ್ಯೂ ಇರಲಿಲ್ಲ, ಹೊಟ್ಟೆ ಪಾವಲಿ, ನನ್ಗೆ ಗೊತ್ತಿಲ್ಲ, ನಾನು ನೋಡಿದ್ದು ಇಲ್ಲ, ಹೊಟ್ಟೆ ಪಾವಲಿ ಅಂತೇಳಿ ಎಂಥದ್ದು ಆಣೆ ಪಾವಲಿ ಅಂತದ ಹೇಳ್ತಿದ್ರು. ಅಂಥ ಟೈಮಲ್ಲಿ ಬಾಟಾ ಸಿಸ್ಟಮ್, ಕೊಡು ಕೊಳ್ಳುವಿಕೆ ಮುಂಚೆ ಇರುವುದು, ಕೊಂಡುಕೊಳ್ಳುವಿಕೆ ತಗೊಳ್ಳೋದು ನನಗೆ, ಆ ರೀತಿಯಲ್ಲಿ ಇರುವ ಟೈಮಲ್ಲಿ ಆಹಾರಕ್ಕೆ ಆಹಾಕಾರ ಇದ್ದದ್ದು ಆಗ ಜನರಿಗೆ ಆಹಾರಕ್ಕೆ, ಈಗ ಆಹಾಕಾರ ಇರುವುದು ಭೂಮಿಗೆ. ಎಸ್, ವೀಕ್ಷಕರೇ, ಈಗ ಯೋಗೀಶ್ ಶೆಟ್ಟವರು ಒಳ್ಳೆ ಒಂದು ವಿಚಾರವನ್ನ ಇಲ್ಲಿ ಉಲ್ಲೇಖ ಮಾಡಿದ್ರು.
ಏನಂತಂದ್ರೆ ಹಾಜಿ ಅಬ್ದುಲ್ಲಾ ಸಾಹೇಬ್ರ ಬಗ್ಗೆ ನಾವಿಲ್ಲಿ ಮಾತನಾಡಲೇಬೇಕಾಗಿದೆ. ಯಾಕೆಂತ ಹೇಳಿದ್ರೆ ಸುಮ್ಮನೆ ಅವ್ರ ಹೆಸರನ್ನ ನಾವಲ್ಲಿ ಕೇಳ್ತೇವೆ, ಅವ್ರು ಯಾರಂತಾನೆ ಗೊತ್ತಿಲ್ಲ, ಮತ್ತೆ ಈ ಆಸ್ಪತ್ರೆ ಬಗ್ಗೆ ಮಾತನಾಡಿ ಏನು ಫಾಯ್ದಾ ಇಲ್ಲ. ಇವತ್ತು ಅವರ ಹತ್ತಿರದ ತೀರಾ ಹತ್ತಿರದ ಸಂಬಂಧಿ ಖುರ್ಷೀದ್ ಸಾಹೇಬ್ರನ್ನ ಅವ್ರ ಮನೆಗೆ ಹೋಗಿ ನಾನು, ಯೋಗೀಶ್ ಶೆಟ್ ಅವರು ಎಲ್ಲರೂ ಕೂಡ ನಾವು ಭೇಟಿಯಾದ್ವಿ. ಅವ್ರ ಹತ್ರ ಒಂದು 4 ನಿಮಿಷದ ಒಂದು ಮಾತುಕತೆಯನ್ನು ಮಾಡಿದ್ದೇವೆ. ಅವರನ್ನು ಗೂಗಲ್ ಮಾಡಿ ಅವರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಾಗ ನಾನು ಒಂದು 3 ತಿಂಗಳ ಹಿಂದೆ ಒಂದಷ್ಟು ವಿಷಯಗಳನ್ನು ಕೂಡ ತಿಳ್ಕೊಂಡಿದ್ದೇನೆ. ಖುರ್ಷೀದ್ ಸಾಹೇಬ್ರು ಅವರ ಅತ್ಯಂತ ಹತ್ತಿರದ ಸಂಬಂಧಿ, ಈಗ ಅವರಿಗೆ 75 ರಿಂದ 80 ವರ್ಷ, ಈಗ ತೋರಿಸ್ತೇವೆ ಅವ್ರು ಏನು ಮಾತಾಡಿದ್ದಾರೆ ಅಂತ. ಇವರು ಕೂಡ ಹೆಚ್ಚಾಗಿ ಅವರನ್ನು ನೋಡಲಿಲ್ಲ. ಆ್ಯಕ್ಚುಲಿ ಇವರು ಹುಟ್ಟುವಾಗ ಅವರು ಸ್ವರ್ಗಸ್ಥರಾಗಿದ್ದರು. ಅವ್ರು ಏನು ಮಾತಾಡಿದ್ದಾರೆ ಖುರ್ಷೀದ್ ಸಾಹೇಬ್ರು ದಯವಿಟ್ಟು ನೋಡಿ, ನೀವು ಒಂದ್ಸಲ ನೋಡಬೇಕು. ಸಾಹೇಬ್ರು ಉಡುಪಿಯ ಸೌಹಾರ್ದತೆಗೆ ಒಂದು ದೊಡ್ಡ ಸಾಕ್ಷಿಯಾಗಿ ಬಾಳಿ ಬದುಕಿದ್ರು. ಅವರಿಗೂ ಮತ್ತು ಉಡುಪಿಗೂ ಇದ್ದಂಥ ಅವಿನಾಭಾವ ಸಂಬಂಧ ಹೇಗೆ? ಅವರು ದಿವಸಾಗಲು 5 ಕೋಟಿ ಅಕ್ಕಿಯನ್ನು ದಾನವಾಗಿ ಕೊಡ್ತಾರೆ. ಯಾರಿಗೆ? ಬಡವರಿಗೆ. ಅವರು ಕ್ಯೂನಲ್ಲಿ ನಿಲ್ತಾ ಇದ್ರು. ಮೊದಲು ನಿಂತವರಿಗೆ ಅವರ ಕೈಯಲ್ಲಿ ಅಕ್ಕಿ ಹಾಕಿ ಕೊಟ್ಟುಬಿಟ್ರು. ಕಡೆಗೆ ಅವರ ಕೆಲಸದ ಬಾಕಿಯವರಿಗೆ ಕ್ಯೂನಲ್ಲಿ ಕೊಡ್ತಾ ಇದ್ರು. ಹಬ್ಬದ ದಿವಸದಲ್ಲಿ ಜಾಸ್ತಿ ಅಕ್ಕಿ ಕೊಡ್ತಾ ಇದ್ರು. ಇದನ್ನ ಕೊಟ್ಟದ್ದು ಯಾಕಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಜಾಗ ಕೊಟ್ಟದ್ದು ಬಡವರಿಗೋಸ್ಕರ ಮಾತ್ರ ಅಲ್ಲ, ಅವರ ಕುಟುಂಬದವರಿಗೆ ಏನಾದರೂ ಉಪಯೋಗ ಆಗ್ಬೇಕಂತ ಏನು ಆಲೋಚನೆ ಇರಲಿಲ್ಲ. ಅಲ್ಲಿ ಒಂದು ಸರ್ಕಾರಿ ಧರ್ಮಾಸ್ತ್ರೆ ಬರಬೇಕು, ಅದಕ್ಕೆ ಹೌದು. ಎದುರಿನ ಮಕ್ಕಳದು ಕಲ್ಯಾಣ ಉಂಟಲ್ಲ, ಇವರದ್ದು ಬೇರೆ ಹೇಳ್ತಾರೆ, ಅದು ಅವರ ತಂದೆ ಹೆಸರಿನಲ್ಲಿ ಅವರೇ ಕೊಟ್ಟದ್ದು. ಯಾರು? ನಮ್ಮ ಖಾನ್ ಸಾಹೇಬರು ಅವರ ತಂದೆ ಹಾಜಿ ಕಾಸಿಂ ಬುಡಾನ್ ಸಾಹೇಬರ ಹೆಸರಿನಲ್ಲಿ ಅದನ್ನು ಕಟ್ಟಿಕೊಟ್ಟದ್ದು. ಎದುರು ಮುನ್ಸಿಪಾಲ್ಟಿ ಸೈಡಿಗೆ ಉಂಟಲ್ಲ, ಅದನ್ನು ಅವರು ದಾನವಾಗಿ ಅವರ ಜೀವಂತರಲ್ಲಿ ಕೊಟ್ಟದ್ದು. ಇದನ್ನು ಸರ್ಕಾರ ಕೊಟ್ಟರು, ಗೌರ್ಮೆಂಟ್ ಹಾಸ್ಪಿಟಲ್ ಕಟ್ಟಿ ಬಡವರಿಗೆ ಉಪಯೋಗ ಆಗಬೇಕಂತೇಳಿ. ಈಗ ಸರ್ಕಾರ ಆ ಜಾಗವನ್ನು ಖಾಸಗಿಯವರಿಗೆ ಕೊಟ್ಟು ಬಗ್ಗೆ ನಿಮ್ಮ ಸ್ಟ್ಯಾಂಡ್ ಏನಿದೆ? ಅಲ್ಲ, ನಾವು ನಮಗೆ ಅದು ಸರ್ಕಾರ ಆಸ್ಪತ್ರೆ ಸರ್ಕಾರ ಧರ್ಮಾಸ್ತ್ರೆ ಆಗಿಯೇ ನಡೀಬೇಕು. ಹಾಗಾಗಿ ಬಡವರಿಗೆ ಹೋಗ್ಬೇಕು. ಈಗ ದೊಡ್ಡ ಮಲ್ಟಿ ಸ್ಪೆಷಲ್ ಆಸ್ಪತ್ರೆ ಧರ್ಮಾಂತರದ್ದು ಯಾರಾದರೂ ಹೋಗ್ತಾರೆ ಒಳಗೆ ಅಲ್ಲ. ಈಗ ಜನರಿಗೆ ಹೆದರಿಕೆ ಆಗ್ತದಲ್ಲ ಅಲ್ಲಿ ಹೋಗ್ಲಿಕ್ಕೆ. ಆದರೆ ಈಗ ಸರ್ಕಾರ ಖಾಸಗಿಯವ್ರ ಜೊತೆ ಒಂದು ಮೆಮೊರಾಂಡಮ್ ಎಲ್ಲ ಮಾಡಿಕೊಂಡು ಸಂಪೂರ್ಣವಾಗಿ ಅದಕ್ಕೊಂದು ಷರತ್ತುಗಳನ್ನೆಲ್ಲ ಹಾಕಿದೆ. ಬಡವರಿಗೆ ಒಳ್ಳೆ ಸರ್ವಿಸ್ ಕೊಡಬೇಕು. ಷರತ್ತು ಹಾಕಿದ್ರೆ ಸರಿ, ಬಡವರು ಹೋಗ್ಬೇಕಲ್ಲ, ಅದು ಹೆದರಿ ಹಾಸ್ಪಿಟಲ್ ಜಾಗ ಬ್ರೇಡಿಂಗ್ ನೋಡಿ ಹೆದರ್ತಾರೆ ಅಲ್ಲ. ಅಬ್ದುಲ್ಲಾ ಸಾಹೇಬ್ ಬರೆದಿಟ್ಟಂತ ವಿಲ್ ಏನಾದ್ರೂ ನಿಮ್ಗೆ? ಅದೇ ಸಿಗ್ತಾ ಇಲ್ಲ. ನಮ್ಮ ಮನೇಲಿ ಇತ್ತು ಒಂದು ಕಾಪಿ, ನಮ್ಮ ಮನೇಲಿ ಇತ್ತು. ಅದು ತಂದೆಯವರೇ ಡ್ರಾಫ್ಟ್ ಮಾಡಿದ ಕಾಪಿ, ಅದು ಕಾಪಿ ಇತ್ತು, ಅದು ಕಳೆದು ಹೋಗಿದೆ. ನಾವು ಬ್ಯಾಂಕಿಗೆ ಬಂದು ಯೋಗೀಶ್ ಹೋಗಿ ಬ್ಯಾಂಕಿಗೆ ಕೇಳಿ ಬಂದೇವೆ, ಅದನ್ನ ಫಾಲೋ ಮಾಡ್ತಾ ಇದ್ದೇವೆ. ಸಿಕ್ಬೇಕಲ್ಲ ಅದು ಬ್ಯಾಂಕ್ ಅಲ್ಲಿ ಇರಬಹುದು ಅಂತ ನಿಮ್ಗೆ ಅನ್ಸುತ್ತೆ? ಖಂಡಿತ ಇರ್ತಾರೆ, ಅವರ ಡಾಕ್ಯುಮೆಂಟ್ಸ್ ಎಲ್ಲ ಅಲ್ಲಿ ಮನೇಲಿ ಇತ್ತಲ್ಲ. ನಮ್ಮ ದೊಡ್ಡಪ್ಪನದು ಅವರು ಬ್ಯಾಂಕ್ ತಗೊಳ್ಳುವಾಗ ಡಾಕ್ಯುಮೆಂಟ್ಸ್ ಎಲ್ಲ ಅವರ ಮನೇಲೇ ಇತ್ತು. ಅಬ್ದುಲ್ಲಾ ಸಾಹೇಬರಿಗೂ ಕೃಷ್ಣ ಮಠಕ್ಕೂ ಇದ್ದಂತ ಒಂದು ಸಂಬಂಧದ ಬಗ್ಗೆ ಅಲ್ಲಿ ಲಕ್ಷದ್ವೀಪದಲ್ಲಿ ಆಗ ಎಣ್ಣೆ ಮಳೆಗಾಲ ಎಂತದಕ್ಕೆ ಎಣ್ಣೆಗೆ ಇಲ್ಲ ಆಯಿತು. ಅವರು 1 ಲಕ್ಷದ ಕರ್ಪೂರ ಪೀಸ ತುಂಡುಗಳನ್ನು ಕಳಿಸಿ ಲಕ್ಷದ್ವೀಪವನ್ನು ಮಾಡಿದ್ದಾರೆ ಮಠಕ್ಕೆ. ಅವರು ಯಾವುದು ಈ ಉತ್ಸವ ಎಲ್ಲ ಆಗುವಾಗ ಇವರು 4 ಮಂದಿ ಅಣ್ಣ ತಮ್ಮಂದಿರಿದ್ರೆ ಅಲ್ಲ, ಅವರೆಲ್ಲ ಹೋದ ನಂತರ ಅಲ್ಲಿ ಉತ್ಸವ ಸ್ಥಳಾಗ್ತಾ ಇತ್ತು. ಅವರಿಗೆ ಒಂದು ಸನ್ಮಾನವನ್ನು ದೊಡ್ಡ ಕೊಡ್ತಾ ಇದ್ರು. ಅವರು ಕನಕನ ಹಿಂಡಿಯಿಂದ ದಿನ ಕೃಷ್ಣನ ದರ್ಶನ ಮಾಡ್ತಾ ಇದ್ರು ಅಲ್ಲ. ಅದು ನಾನು ಹೋಗ್ತಿದ್ದೇನೆ ಸರ್, ಅದು ತಂದೆಯವರಿಗೆ ಗೊತ್ತಿರಬೇಕಿತ್ತು. ಮತ್ತೆ ನಮ್ಗೆ ಹೋಗ್ತಿದ್ರು ತಾಸಿಗೆ ಹೋಗುದು ಅಂತ ಗೊತ್ತಿದ್ದೆ. ಯಾಕಂದ್ರೆ ತಂದೆಯವರು ಒಂದು ದಿವಸ ಹೇಳ್ತಾ ಇದ್ರು, ಅವ್ರು ಹೋಗ್ತಾ ಇರುವಾಗ ಬರೋವಾಗ ಒಂದು ಕೈ ತಾಸಿದ ಅವರು ಶಿಕ್ಷೆಗೆ ಹಾಕಿ ಕೊಟ್ಟರು. ಅವ ಅಷ್ಟೇ ಸಾಫ್ ಸಾಫ್ ಸಾಬ್ ಅಂತ ಅವ್ರ ಹಿಂದೆ ಓಡಿ ಬಂದ. ನಿಮ್ಮ ಅಪ್ ಏನು ಅವ್ನ ಕೈ ಅಪ್ಪ ಕೈ ಸಾಬ್ ನೀನು ಸಾಬ್ ಸುಮ್ಮನೆ ಕಟ್ಟೀಗ ಚಿನ್ನದ್ದು ಸೊನ್ನೆ ಕಟ್ಟೀಗ ಮೈ ಆಪ್ಕೋ ದೇದಿಯೋ ಆಪ್ಕೋ ಅವಾಗ ಹಿಂದೆ ತಗೊಳ್ಳಿಲ್ಲ, ಅದು ಹಿಂದೆ ತಗೊಂಡು 10 ರೂಪಾಯಿ ತಗೊಳ್ಳಿಲ್ಲ, ಮೈ ಆಪ್ಕೋ ದೇದಿಯೋ ಆಪ್ಕೋ ಅವಾಗ. ಈಗ ಈ ಸರ್ಕಾರದ ಈ ಬೆಳವಣಿಗೆಯಿಂದ ಅಬ್ದುಲ್ಲಾ ಸಾಹೇಬ್ರ ಆಸೆ ಏನಿತ್ತು, ಈಗ ಅದು ಒಂಥರ ಅವರ ಆಸೆ ಈಡೇರಿಸಿದ ಹಾಗೆ ಒಂಥರ ಆಗಿದೆ ಅಂತ ನೀವು ಒಪ್ತೀರಲ್ಲ ಸರ್? ಹೌದು, ಅಲ್ವಾ? ಇಡೀ ನಿಮ್ಮ ಕುಟುಂಬ ಇದ್ರ ಬಗ್ಗೆ ಏನು ಹೇಳ್ತದೆ? ಅಲ್ಲ, ಎಲ್ರಿಗೆ ಇದು ಉಂಟು, ಎಲ್ಲರೂ ಟೆಲಿಫೋನ್ ಮಾಡ್ತಾ ಇದ್ದಾರೆ. ಈಗ ಅವರು ಸಹ ನಮ್ಮ ಕುಟುಂಬದವರಲ್ಲ, ಅವರು ಬಂದದ್ದಕ್ಕೆ ಈಗ ಹಾಸ್ಪಿಟ್ಲಿಗೆ ಈಗ ಆಗ್ತಾ ಉಂಟಲ್ಲ, ಅದು ಹೇಗೆ ಆಗ್ತದೆ ಅಂತ. ಈಗ ನಮ್ಮ ಕಷ್ಟದ ಡಾಕ್ಯುಮೆಂಟ್ಗೆ ನಾವು ಮ್ಯಾಂಡೋಗಿ ಹೋಗಿರುತ್ತೇವೆ, ನಮ್ಮ ಹತ್ರ ಹುಟ್ಟಿದೆ ಕೆಲವು ಡಾಕ್ಯುಮೆಂಟ್ಸ್ ಹುಡುಕ್ತಾ ಇದ್ದೇವೆ. ಅದು ಮೋಡಿ ಅಕ್ಷರ ಅಲ್ಲ, ಪಕ್ಕ ಓದ್ಲಿಕ್ಕೆ ಆಗುದಿಲ್ಲ, ಸ್ವಲ್ಪ ಕಷ್ಟ ಆಗ್ತದೆ. ಸರಿ, ಈಗ ಮುಂದೆ ಹೇಗೆ ಅಂತ, ಈಗ ನಾಡ್ದು 30ನೇ ತಾರೀಕು, ಇನ್ನು ಉಳಿದಿರೋದು ಬರೀ 3 ದಿನ. ಇವರು ಶಂಕುಸ್ಥಾಪನೆ ಮುಖ್ಯಮಂತ್ರಿಗಳೇ ಮಾಡ್ತಾ ಇದ್ದಾರೆ, ಅದ್ರ ನಂತರದ ಮತ್ತೆ ಬೆಳವಣಿಗೆ ಏನು ಉಡುಪಿ ಅಂತ ಏನು ಮಾಡ್ತೀವಿ? ಅದು ಸರ್ಕಾರ ಜಾಗವನ್ನ ಅವ್ರ ಕುಟುಂಬದವರಿಗೆ ಅಂತೇಳಿ ಕೊಟ್ಟದ್ದು, ಉಡುಪಿಯ ಜನತೆಗೆ, ಬಡವರಿಗೆ ಅಂತ ಹೇಳಿಲ್ಲ. ಆ ಸರ್ಕಾರ ಅಲ್ಲಿ ಒಂದು ಸರ್ಕಾರಿ ಹಾಸ್ಪಿಟ್ಲ್ ಆಗಬೇಕು, ಅದು ಬಡವರಿಗೆ ಉಪಯೋಗ ಆಗಬೇಕು ಅಲ್ಲ. ಹಾಗಾಗಿ ಅದು ಆ ಜಾಗ ಇವತ್ತು ತಮ್ಮದಲ್ಲ, ಬಡವರದ್ದು. ನಾ ಉಡುಪಿಯ ನಾಗರಿಕರಿದ್ದು ಗೌರ್ಮೆಂಟ್ ಜಾಗ ಯಾರು ಉಡುಪಿಯ ನಾಗರಿಕರಿದಲ್ಲ
ಅಲ್ಲಿ ಜಾಗ ಕೊಟ್ಟರು ಹಾಸ್ಪಿಟ್ಲ್ ಕಟ್ಟಿ, ಅದು ಯಾರಿಗೆ ಉಪಯೋಗ ಆಗ್ತೈತೆ ನಮ್ಮ ಅವರ ಕುಟುಂಬದವರ ಉಪಯೋಗ ಅಂತೇಳಿಲ್ಲ, ಅವ್ರು ಹೇಳಿದೆ ಅಂತೇಳಿ. ಇದು ಸಾರ್ವಜನಿಕ, ಅವ್ರು ಬಡವರಿಗೆ ಅಂತ ಹೇಳಿದ್ರು ಸಾರ್ವಜನಿಕ. ಈಗ ಎಲ್ಲರೂ ಹೋಗ್ತಾ ಇದ್ದಾರಲ್ಲ, ಬರೀ ಬಡವರು ಮಾತ್ರ ಅಂತಾರೆ. ಮಿಡ್ಲ್ ಕ್ಲಾಸ್ ಇವರು ಸಹ ಅದೇ ಹಾಸ್ಪಿಟ್ಲ್ ಹೋಗಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ಖುರ್ಷೀದ್ ಸಾಹೇಬರು ಮಾತನಾಡ್ತಾ ಇದ್ರು, ತೀರಾ ಹತ್ತಿರದ ಸಂಬಂಧಿ ಹಾಜಿ ಅಬ್ದುಲ್ಲಾ ಸಾಹೇಬ್ರಿಗೆ. ಯೋಗೀಶ್ ಅವರೇ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅದು ಬಡವರಿಗೆ ಸೇರ್ಬೇಕು, ಅವರ ಮಾತನ್ನೇ ನಾನು ಎತ್ತುತ್ತೇನೆ, ಅದು ಬಡವರಿಗೆ ಸೇರ್ಬೇಕು, ಒಂದು ಸರ್ಕಾರಿ ಆಸ್ಪತ್ರೆ ಆಗಬೇಕು ಅಂತ. ಈಗ ಸರ್ಕಾರವೇ, ನಾನು ಸರ್ಕಾರ ತಗೊಳಪ್ಪ ಯೋಗೀಶ್ ಶೇಟ್ ಅವರೇ ಒಂದು ಒಳ್ಳೆ ಆಸ್ಪತ್ರೆ ಮಾಡಿ ಅಂತ ನಾನು ಕೊಡ್ತಾ ಇದ್ದೇನೆ, ಏನು ತಪ್ಪಿದೆ? ಯಾರು ಈಗ ಹೇಗೆ ಹೇಳುದು ನೀವು? ಈಗ ಇವರ ಮೇಲೆ, ಬಿ ಆರ್ ಶೆಟ್ಟಿ ಅವರ ಮೇಲೆ ಅಲ್ಲ, ಈಗ ಬಿ ಆರ್ ಶೆಟ್ಟಿ ಅವರು ಮಾಡ್ತಾ ಇದ್ದಾರೆ. ಹೌದು, ಬಿ ಆರ್ ಶೆಟ್ಟಿ ಈ ಪಾಯಿಂಟ್ ಅನ್ನು ನಾವು ನೋಡೋಣ. ಹೌದು ಸರಿ, ಒಳ್ಳೆ ಸರ್ಕಾರದ ಜೊತೆ ಒಂದು ಒಪ್ಪಂದವನ್ನು ಮಾಡ್ಕೊಂಡಿದ್ದಾರೆ, ಎಂಒಯು ನಮ್ಮ ಹತ್ರ ಇದೆ, ಅದನ್ನು ಸ್ವಲ್ಪ ಹೊತ್ತಲ್ಲಿ ನಾವು ತೋರಿಸ್ತೇವೆ. ಬಿ ಆರ್ ಶೆಟ್ಟರು ಉಡುಪಿಯ ಮಣ್ಣಿನ ಮಗ, ಉಡುಪಿಯ ಮುನ್ಸಿಪಾಲ್ಟಿಯಲ್ಲಿ ಇಲೆಕ್ಷನ್ಗೆ ನಿಂತು ಆ 1960 ಉಪಾಧ್ಯಕ್ಷರಾಗಿದ್ದವರು, ಮತ್ತು ಅವರ ಬಗ್ಗೆ ಇವರು ಯಾರು ಕ್ಯಾಂಪೇನ್ ಮಾಡೋದಕ್ಕೆ ಈಗಿನ ಪ್ರಧಾನಮಂತ್ರಿಗಳೇ ಬಂದಿದ್ರು, ನರೇಂದ್ರ ಮೋದಿ ಅವರು ಆವಾಗ ಉಡುಪಿಗೆ ಬಂದಿದ್ರು. ಆಯ್ತಾ, ಬಿ ಆರ್ ಶೆಟ್ಟರಿಗೆ ಉಡುಪಿ ಬಗ್ಗೆ ತೀರಾ ಒಂದು ವ್ಯಾಮೋಹ ಇದೆ, ಅಬ್ದುಲ್ಲಾ ಸಾಹೇಬ್ರ ಬಗ್ಗೆ ಕೂಡ ಅವ್ರಿಗೆ ಗೊತ್ತಿರಬಹುದು, ಹಿರಿಯರು ಖುರ್ಷಿದ್ರ ಏಜ್ ಅವರೇ ಬಿ ಆರ್ ಶೆಟ್ಟರ್ ಆಗಿರಬಹುದು. ಉಡುಪಿಗೆ ನಾನು ಎಷ್ಟೇ ದುಡ್ದಿರ್ಬಹುದು, ನಾನು ಎಂಥದೇ ಕೋಟ್ಯಾಧಿಪತಿ ಆಗಿರ್ಬೋದು, ಉಡುಪಿಗೆ ಒಂದು ಒಳ್ಳೆ ಸೇವೆಯನ್ನು ಕೊಡಬೇಕು ನನ್ನ ಅಪ್ಪ ಅಮ್ಮನ ಹೆಸರಿನಲ್ಲಿ ಅಂತ ಅವ್ರ ಮನಸ್ಸಲ್ಲೂ ಇರಬಹುದು. ಅವ್ರು ಇಲ್ಲಿ ತನಕ ಏನು ಮಾತಾಡಲಿಲ್ಲ ಯಾವುದರಲ್ಲಿ, ಹೀಗೆ ಅವ್ರು ಒಳ್ಳೆ ಸೇವೆ ಕೊಡೋದಿಲ್ಲ ಅನ್ನೋದು ಹೇಗೆ ಹೇಳಬಹುದು ಅಂತ. ಈಗ ನಿಮ್ಮ ಪ್ರಶ್ನೆ, ಅವ್ರು ಯಾಕೆ ಕೊಡುವುದಿಲ್ಲ? ನೀವು ಹೇಳಿದಾಗೆ ಅವರು ಯಾಕೆ ಒಳ್ಳೇದು ಕೊಡಬಾರದು ಅಲ್ವಾ? ಆದ್ರೆ ನಾವು ಇಲ್ಲಿ ಸಾಧಕ ಬಾಧಕ ಚಿಂತೆ ಮಾಡಬೇಕು. ಯಾಕೆ ಹೇಳಿದ್ರೆ ಸರ್ಕಾರದ ಒಟ್ಟಿಗೆ ಇವರು ಈ ಮೊದಲು ಏನಾದರೂ ಇಲ್ಲಿ ಉಡುಪಿಯಲ್ಲಿ ಆಗಲಿ ಅಥವಾ ಎಲ್ಲಿ ನಮ್ಮ ರಾಜ್ಯದಲ್ಲಿ, ನಾವು ಹೊರ ರಾಜ್ಯ ಬೇಡ ನಮಗೆ, ಉಡುಪಿಯಲ್ಲಿ ನಮ್ಮ ಉಡುಪಿಯಲ್ಲಿ ಬಿಡೋಕ್ಕಿಂತ ನಮ್ಮ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಇವರು ಈ ಮೊದಲು ಏನಾದರೂ ಒಂದು ಸಣ್ಣ ಕೊಡುಗೆ ಕೊಟ್ಟಿದ್ದಾರಾ? ಇಲ್ಲ. ಇವರು ತಗೊಂಡದ್ದು ಇಲ್ಲಿ ಅಂತ ಇವರಿಗೆ ಬೇಕಾಗುವ ಹಾಗೆ ಜಾಗ, ಪ್ರವಾಸೋದ್ಯಮಕ್ಕೆ ಬೇಕಾದದ್ದು ಇಂಥದ್ದು ಇಂಥದ್ದನ್ನೆಲ್ಲ ಮಾಡಿಕೊಂಡು ಬಂದಿದ್ದಾರೆ ವಿನಃ, ಅವರ ಕಿಸೆಗೆ ತುಂಬುವಂಥದ್ದೇ ಮಾಡಿಕೊಂಡಿದ್ದಾರೆ ವಿನಃ, ಫ್ರೀಯಾಗಿ ಅಬ್ದುಲ್ ಸಾಹೇಬರು ಕೊಟ್ಟ ಹಾಗೆ ಇವರು ಯಾಕೆ ಫ್ರೀ ಕೊಡಲಿಲ್ಲ? ಈಗ ಕೆಲವರು ದಾನಿಗಳಿಗೆ ನಿಮ್ಮ ನಮ್ಮ ಜಿಲ್ಲಾಸ್ಪತ್ರೆಗೆ ಉಡುಪಿ ಅಜ್ಜರಕಾಡಲ್ಲಿ ಕೆಲವರು ಕೊಟ್ಟಿದ್ದಾರೆ ದಾನ, ERT ಸೆಕ್ಷನ್ ಅದು ಇದು ಅಂತ ಕೆಲವೆಲ್ಲ ಕೊಟ್ಟಿದ್ದಾರೆ ಅಲ್ವಾ? ಆ ರೀತಿ ಯಾಕೆ ಕೊಡೋದಿಲ್ಲ? ಇವರು ಒಪ್ಪಂದ ಮಾಡಿಕೊಂಡು ನನ್ನಂದ, ಈಗ ಒಂದು ಬ್ಯಾಂಕಲ್ಲಿ ನಾನೇ ಈಗ ಯಾವುದಕ್ಕಾದರೂ ಒಂದು ಲೋನಿಗೆ ಹೋದರೆ ಅವರು ನಮ್ಮ ಹತ್ರ ಕೇಳೋದು ಫಸ್ಟ್ ನಿಮ್ಮ ಆಸ್ತಿ ಅಂತ, ನೀವೆಂತ ಗ್ಯಾರಂಟಿ ಕೊಡ್ತೀರಿ? ಹಾಗಾದರೆ ಗ್ಯಾರಂಟಿ, ಈಗ ನನ್ನ ಆಸ್ತಿ ಏನೋ ಒಂದು 5 ಕೋಟಿ, ನಾನು ಒಂದು ಸಾಲ ಕೇಳಲಿಕ್ಕೆ ಹೋದರೆ ನಾನು 25 ಕೋಟಿ ನನ್ನ ಆಸ್ತಿಯನ್ನು ಇಡ್ತೇನೆ, ಅಷ್ಟು ಇಟ್ಟ ಮೇಲೂ ಅವರು ಪುನಃ ಕೇಳ್ತಾರೆ ಗ್ಯಾರಂಟಿಯರ್ ಯಾರಿದ್ದಾರೆ ಅಂತೇಳಿ. ಹೌದಾ? ಈಗ ಇವರು ಎಷ್ಟೋ ಕೋಟಿ, 350 ಕೋಟಿ ನೀವು ಹೇಳಿದಾಗ ಉಲ್ಲೇಖ ಮಾಡಿದಾಗ 350 ಕೋಟಿ ಹೇಳಿದ್ರು, ಇವರು 350 ಕೋಟಿಗೆ ಯಾವುದನ್ನು ಗ್ಯಾರಂಟಿ ಇಡ್ತಾರೆ? ನನ್ನ ಈಗ ಇವರಿಗೆ ಇದೇ ಜಾಗ ಬೇಕಾ? ಈಗ ನಮ್ಮ ಮಲ್ಟಿಮಿಲಿಯನರ್ಸ್ ಖಂಡಿತ, 3 ತಾಲೂಕುಂಟು, ಉಡುಪಿ, ಕುಂದಾಪುರ, ಕಾರ್ಕಳ, ಈ 3 ತಾಲೂಕಲ್ಲಿ ಇವ್ರು ಎಲ್ಲಿಯಾದರೂ ಗ್ರಾಮೀಣ ಪ್ರದೇಶದಲ್ಲಿ ಏನಾದರೂ ಒಂದು ಮಾಡಲಿ ಅಲ್ಲ. ಉಡುಪಿಯಲ್ಲಿ ನಮ್ಗೆ ಈಗ ಎಷ್ಟು ಆಸ್ಪತ್ರೆಗಳಂತೂ ನಿಮಗೆ ಗೊತ್ತುಂಟು, ನಗರಸಭೆ ವ್ಯಾಪ್ತಿಯಲ್ಲಿ ಸಾಧಾರಣ ನಾವು ಇಲ್ಲಿ ಬಿಗ್ ಬಜಾರ್ ನಿಂದ ಹಿಡಿದು ಸಿಟಿ ಬಸ್ ಸ್ಟ್ಯಾಂಡ್ ತನಕ ಹೋದ್ರೆ ಆಸ್ಪತ್ರೆ ಲೆಕ್ಕ ಮಾಡೋಣ, ಡಾಕ್ಟರ್ TMAPI ಆಸ್ಪತ್ರೆ, ಸ್ವಲ್ಪ ಮುಂದೆ ಬಂದ್ರೆ ಲಲಿತ ಆಸ್ಪತ್ರೆ, ಸಿಟಿ ಆಸ್ಪತ್ರೆ, ನ್ಯೂ ಸಿಟಿ ಆಸ್ಪತ್ರೆ, ಮಿತ್ರ ನರ್ಸಿಂಗ್ ಹೋಮ್, ಪ್ರಸಾದ್ ನೇತ್ರಾಲಯ, ಗಾಂಧಿ ಆಸ್ಪತ್ರೆ, ಸರ್ಕಾರಿ ಮಕ್ಕಳ ಶಾಲೆ, ಹೆರಿಗೆ ಆಸ್ಪತ್ರೆ, ಅಲ್ಲಿಗೆ ಆಯ್ತು 1 ಕಿಲೋಮೀಟರ್ ರೇಂಜ್ ಅಲ್ಲಿ 9 ಆಸ್ಪತ್ರೆ ಉಂಟು. ಯಾಕೆ ಅಲ್ಲೇ ಮಾಡ್ತಾ ಇದ್ದಾರೆ? ಎಸ್ ಸರ್, ಸರ್ ಒಂದು ನಿಮಿಷ, ಒಬ್ರು ಕರೆ ಮಾಡಿದ್ದಾರೆ. ನಮಸ್ಕಾರ, ಹಲೋ ಹಲೋ ಹಲೋ, ನಮಸ್ತೆ, ಮಾತಾಡಿ. ಹಲೋ ಮಾತಾಡಿ. ಓಕೆ ರೈಟ್, ನೀವು ಮುಂದುವರಿಸಿ ಸರ್. ಈಗ ಯಾಕೆ ಅವ್ರು ಅಲ್ಲೇ ಮಾಡ್ತಾ ಇದ್ದಾರೆ? ಅಲ್ಲ, ಈಗ ಯಾಕೆ ಅಲ್ಲೇ ಮಾಡ್ತಾ ಇದ್ದಾರೆ ನಾನು ಹೇಳುದು, ಅದಕ್ಕಿಂತ ಗ್ರಾಮೀಣ ಪ್ರದೇಶದಲ್ಲಿ ಸೇವೆ ಕೊಡಿಯಲ್ಲ. ಈಗ 3 ತಾಲೂಕುಂಟು, ಈಗ ಕುಂದಾಪುರ ಮತ್ತೆ ನಮ್ಮ ಕಾರ್ಕಳ, ಈಗ ಉಡುಪಿಯಲ್ಲಿ ನಮಗೆ ಬೇಕಾದಷ್ಟು ಉಂಟು. ನೀವು ಹೇಳಿದಾಗ ನಮ್ಮ ಈ 1.5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 9-10 ನಾವು ಇಲ್ಲೇ ಕುತ್ಕೊಂಡೇ ಲೆಕ್ಕ ಮಾಡಿದೆವು. ಇನ್ನು ಸಣ್ಣ ಸಣ್ಣ ಕ್ಲಿನಿಕ್ಗಳು ಬೇರೆ ಬಿಡಿ, ಅದು ಬೇರೆ ಸಣ್ಣ ಸಣ್ಣ, ಅಲ್ಲೇ ಡಾಕ್ಟರ್ ಕುತ್ಕೊಂಡು ಅದು 1000 ಉಂಟು. ಕಾಮತ್ ನರ್ಸಿಂಗ್ ಹೋಮ್ ಬಿಟ್ಟೆ ನಾನು. ಸರಿ ಸರಿ, ಎಷ್ಟು ಉಂಟು? ಹಾಗಾದ್ರೆ ಇರುವಾಗ ಅಲ್ಲಿಂದ ಎಲ್ಲಾ ಜನರು ಇಲ್ಲಿಗೆ ಬಂದು ನಮ್ಗೆ PV ಭಂಡಾರಿ ಅವರು ಎಲ್ಲೇ ಒಂದು ಕಡೆ ಉಲ್ಲೇಖ ಮಾಡಿ ಹೇಳಿದ್ರು, ಹೌದು ಮಾರ್ರೆ ನೋಡಿ ನಮ್ಮ ಕೈಯಲ್ಲಿ ಕೆಲವರು ಮಿಸ್ ಕಾಲ್ ಮಾಡ್ತಾರೆ, ನಮ್ಮ ಹತ್ರ ದುಡ್ಡಿಲ್ಲ ಸ್ವಾಮಿ, ನಾವು ಮಿಸ್ ಕಾಲ್ ಮಾಡುದಾ, ನೀವು ಮಾತಾಡ್ತೀರಾ ನಮ್ಮ ಹತ್ರ ಅಂತ ಹೇಳಿ ಹೇಳ್ತಾರಂತೆ. ಅಷ್ಟು ಬಡವರು ಇರುವಾಗ ಯಾಕೆ? ಒಳ್ಳೆ ಒಳ್ಳೆ ಪಾಯಿಂಟ್, ಒಳ್ಳೆ ಒಂದ್ ನಿಮಿಷ ಸರ್. ನಮಸ್ಕಾರ, ಹಲೋ 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 ಸರ್, ಸರ್ ನಮಸ್ತೆ. ನಮಸ್ತೆ ನಮಸ್ತೆ, ಹೇಳಿ ಸರ್. ನಮಸ್ತೆ ನಮಸ್ತೆ, ಹೇಳಿ. ಟಿವಿ ಎಂತ ಅಂತ ಹೇಳಿದ್ರೆ, ಈಗ ಉಡುಪಿ ಜಿಲ್ಲೆಯಲ್ಲಿ ಮಾತ್ರ ಇದು ಖಾಸಗೀಕರಣ ಕೊಡುದಾ?
ಅಲ್ಲಲ್ಲ, ದಯವಿಟ್ಟು ಟಿವಿ ವಾಲ್ಯೂಮ್ ಅನ್ನು ಒಂಚೂರು ಮ್ಯೂಟ್ ಮಾಡಿ ಸರ್, ಮಾತಾಡುವ. ಅಲ್ಲ, ಈಗ ನಾವು ಮಾತನಾಡ್ತಾ ಇರುವಂತದ್ದು ಉಡುಪಿಯಲ್ಲಿ ನಾಡ್ದು ಬರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬಗ್ಗೆ ಮಾತ್ರ. ಹೌದೌದು, ಅದೇ ಈಗ ಅದರ ಸರ್ಕಾರಕ್ಕೆ ಇಲ್ಲಿ ಸರ್ಕಾರಿ ಆಸ್ಪತ್ರೆ ನಡೀಲಿಕ್ಕೆ ಆಗುದಿಲ್ಲ ಅಂತ ಆಯ್ತು. ಹೌದು, ಸರ್ಕಾರಕ್ಕೆ ಮಾಡ್ಲಿಕ್ಕೆ ಆಗುದಿಲ್ಲ, ಅದಕ್ಕೆ ಇವರಿಗೆ ಕೊಟ್ಬಿಟ್ಟದ್ದು ಖಾಸಗಿ. ಇಲ್ದಿದ್ರೆ ಸರ್ಕಾರದವರೇ ಇಲ್ಲ ನಾವು ಅದಕ್ಕೆ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೇವೆ, ಒಳ್ಳೆ ಅದು ಕೊಡ್ತೇವೆ ಇದು ಕೊಡ್ತೇವೆ, ನೀವು ಚೆನ್ನಾಗಿ ಮಾಡಿ ಅಂತ ಮಾಡ್ಬೋದಾಗಿತ್ತಲ್ಲ. ಹೌದು, ಮಾಡ್ತಾ ಇಲ್ಲ. ಇಲ್ಲದ್ರೆ ಇವರ ಇವರಿಗೆ ಅಂತವರ ಹತ್ರ ಇವರಿಗೆ ಏನಾದ್ರೂ ತಗೊಳ್ಬೋದಾ, ನೀವು ಇಂತ ನಮ್ಗೆ ಒಂದು ಉಪಕಾರ ಮಾಡಿ ಮಾಡ್ರೆ ನಾವು ಈ ಆಸ್ಪತ್ರೆಯನ್ನು ಒಳ್ಳೆ ರೀತಿಯಲ್ಲಿ ನಡೆಸ್ತೇವೆ, ಸರ್ಕಾರಕ್ಕೆ ಇವರು ಅವರಿಂದ ಭಿಕ್ಷೆ ಕೇಳ್ಬಹುದಲ್ಲ. ರೈಟ್, ಒಳ್ಳೆ ಪಾಯಿಂಟ್, ಒಳ್ಳೆ ಪಾಯಿಂಟ್. ನಮ್ಗೆ ನನಗೆ ಇದನ್ನ ನಡೆಸ್ಲಿಕ್ಕೆ ಆಗ್ತಾ ಇಲ್ಲ, ನಂಗೊಂದು ಸ್ವಲ್ಪ ದುಡ್ಡು ಕೊಡಿ ಮಾರ್ರೆ, ದುಡ್ಡು ಕೊಡಿ ನಾವು ಮಾಡ್ತೇವೆ ಅಂತ. ಒಳ್ಳೆ ಒಳ್ಳೆ ಪಾಯಿಂಟ್, ಓಕೆ ಓಕೆ, ರೈಟ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಈಗ ಇದೇ ರೀತಿ ನೋಡಿ, ಮಂಗಳೂರಲ್ಲಿ ಈ ತರ ಹಾಸ್ಪಿಟಲ್ ಉಂಟು, ಇದು ಈ ತರ ಮಾಡಿದ್ದಾರೆ, ಇವರು ಯಾಕೆ ಹೇಳ್ಬಿಡುದು? ಹಾಗಾದ್ರೆ ಬಡ ಜನರಿಗೆ ಇಲ್ಲಿ ಎಂತದೂ ಇಲ್ಲ, ಈಗ 200 ಬೆಡ್ ಅನ್ನು ಕೊಡ್ತಾರೆ ಅಂತ ಹೇಳ್ತಾರೆ, ನಾಳೆ ಬರುವಾಗ ಅದಕ್ಕೆ ಕಟ್ಟಿ ಇದಕ್ಕೆ ಕಟ್ಟಿ ಅದು ತನ್ನ ಇದು ತನ್ನ ಹೊರಗಿಲ್ಲ ಯಾದಾಡ್ತಾನೆ ಅಂತ ಹೇಳಿ ಇವರು ಬರೆದು ಕೊಟ್ರಿ ಚೀಟಿ, ಹೇಗೆ ಮಾಡುದು, ಎಂತ ಮಾಡುದು ಇದಕ್ಕೆ ಹೇಳಿ. ರೈಟ್ ರೈಟ್ ರೈಟ್, ಓಕೆ ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಳ್ಳೆ ಪಾಯಿಂಟ್ ಹೇಳಿದ್ದಾರೆ. ಆದರೆ ನಾವು ಇಲ್ಲಿ MOU ಅಲ್ಲಿ ಏನು ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ನಾವು ನೋಡಬೇಕಾಗುತ್ತೆ. ಹೌದು, ಖಂಡಿತ ಖಂಡಿತ. ಇವರೀಗ ಉಲ್ಲೇಖ ಮಾಡಿ ಹೇಳಿದ್ರು, ಅತ್ಯಂತ ಬಡವರಿಗೆ ಏನು ಸಿಗುದಿರಲಿಲ್ಲ. ಇವರು ಹೇಳಿದ್ರು ನಾಳೆ ನಮಗೆ ಚೀಟಿ ಬರೆದು ಕೊಟ್ಟರೆ ನಾವು ಎಲ್ಲಿಂದ ತಗೊಳ್ಳೋದು ಅಂತೇಳಿ ಅಲ್ವಾ. ಈಗ ಇವರು ಮೆಡಿಕಲ್ ಈಗ ಅಂತ ಹೇಳ್ತಾರೆ, ಅದಕ್ಕೆ ನಮ್ಮ ಆಸ್ಪತ್ರೆಯಲ್ಲಿ ಟ್ಯಾಬ್ಲೆಟು ಮಾತ್ರೆ ಇಂಥದ್ದೆಲ್ಲ ಬೇಕಾಗ್ತದೆ, ಅದನ್ನ ಎಲ್ಲಿ ಹೋಗುದು ಬಡವರು? ಅದಕ್ಕೆ ಅವ್ರು ಚಾರ್ಜ್ ಮಾಡೋದು ಹೇಳಿ ಆದರೆ ಅಲ್ವಾ. ಈಗ ಅಲ್ಲಿ ಇವರು ಇವ್ರು ಹೇಳಿದಾಗೆ ಈಗ ಹೇಳಿದಾಗೆ ಅಲ್ಲಿ ಮೆಡಿಕಲ್ ಏನಾದರೂ ಮಾತ್ರೆಗಳು ಅಂಥದ್ದು ಇಂಥದ್ದೆಲ್ಲ ಫ್ರೀ ಕೊಡುವಂಥದ್ದು ಏನಾದರೂ ಮಾಡಲಿ ಅಲ್ಲ, ಇವರು ಅಲ್ಲಿ ಮಾಡಿ ಇಲ್ಲಿ ಸುಲಿಗೆ ಮಾಡಿದರೆ ಮಾತ್ರೆಯಲ್ಲಿ ಬೇರೆ ಮಾಡ್ಬೋದಲ್ಲ. ಅಲ್ಲ, ಮಾಡಬಹುದು ಅಂತ. ಹೌದು, ಖಂಡಿತ ಮಾಡ್ತಾರೆ. ಯಾಕಂದ್ರೆ ಮತ್ತೊಂದು ಕಡೆಯಲ್ಲಿ ಒಂದು ಅವರದ್ದು ಈಗ ನೋಡಿ, ಪ್ರತಿಯೊಂದು ಡಾಕ್ಟರ್ ಶಾಪಲ್ಲಿ ಹೋದಾಗ ಅವ್ರು ಇರುವಂಥದ್ದೇ ಮೆಡಿಕಲ್ ಶಾಪಿನ ಹೊರಗಡೆ ಮೆಡಿಕಲ್ ಶಾಪ್, ಇಲ್ಲಿ ತಗೊಂಡದನ್ನು ಹೊರಗೆ ಹೋಗಿ ನಾವು ಮಾತ್ರೆ ತಗೊಳ್ಳೋದು. ಎಷ್ಟೋ ಜನರು, ನೀವು ಪ್ರತಿಯೊಂದು ಕ್ಲಿನಿಕ್ನ ಹೊರಗೆ ಈಗ ಮೆಡಿಕಲ್ ಶಾಪ್ ಉಂಟು ಅಲ್ವಾ. ಇವರಿಗೆ ಅಲ್ಲಿ ಇಟ್ಟು ಹೊರಗೆ ಮೆಡಿಕಲ್ ಶಾಪ್ ಇಟ್ಟು ಅಲ್ಲಿ ಮಾತ್ರೆ ತಗೊಂಡು ಬಂದು ಒಂದಕ್ಕೆ ಎರಡು ಮಾತ್ರೆ ಹಾಕಿದ್ರೆ ಅಲ್ಲ, ಲೀಗಲ್ ಆಗಿ ಈಗ ಎಂಥದ್ದು ಕಮ್ಮಿ ರೇಟಲ್ಲಿ ಕೊಡ್ಬೋದು. ಆದರೆ ವ್ಯಾಪಾರ ಪುನಃ ಇವರಿಗೆ ಆಯಿತು, ಅಲ್ಲಿ ಕೂತ್ಕೊಳ್ಳೋ ಜನ ಇವರದ್ದೇ ಮೆಡಿಕಲ್ ಶಾಪಲ್ಲಿ, ಪುನಃ ದುಡ್ಡು ಇವರಿಗೆ ಆಯಿತು, ಎಕ್ಸ್ರೇಗಾರನ್ನು ಇವರೇ ಆಯಿತು. ಈಗ ಇವರು ಹೇಳಿದಾಗೆ ಮತ್ತೊಂದು ಅಂತ ಹೇಳಿದ್ರೆ ಅಲ್ಲಿ ಇರುವ ಸಿಬ್ಬಂದಿಗಳ ಅವಸ್ಥೆ ಏನು? ಈಗ ಪ್ರಸ್ತುತ ಸೇವೆ ಸಲ್ಲಿಸುವಂತ ಮಾನ್ಯ ಸಚಿವರಿಗೆ, ಮಾನ್ಯ ಉಸ್ತುವಾರಿ ಮಂತ್ರಿಗಳ ಒಂದು ಇವತ್ತಿನ ಪೇಪರ್ನಲ್ಲಿ ಸ್ಟೇಟ್ಮೆಂಟ್ ಅನ್ನು ನೋಡಿದ್ರೆ, ಈಗ ಆ ಆಸ್ಪತ್ರೆಯಲ್ಲಿ ಇರುವಂತಹ ಎಲ್ಲಾ ಸಿಬ್ಬಂದಿಗಳನ್ನ ಬೇರೆ ಬೇರೆ ಕಡೆಗೆ ಹಂಚಿ ಹಾಕ್ತಾರೆ ಸರ್ಕಾರದವರು ಅಂತ. ಅಲ್ಲೇ ತಪ್ಪು ಮಾಡ್ತಾ ಇದ್ದಾರೆ. ಇದು ನಾನು ನಿನ್ನೆ ಒಂದು ಕಡೆ ಟಿವಿಯಲ್ಲಿ ಮುಕ್ತ ಚಾನಲಲ್ಲಿ ಹೇಳಿದೆ. ಯಾಕೆ ಹೇಳಿದ್ರೆ, ಒಂದು ಸರ್ಕಾರ ತಾನು ಬರುವಾಗ ತನ್ನ ಮನಸ್ಥಿತಿಗೆ ಸರಿಯಾಗಿ ಕೆಲವು ಅಧಿಕಾರಿಗಳನ್ನು ಚೇಂಜ್ ಮಾಡ್ತದೆ. ಸರ್, ಒಂದು ನಿಮಿಷ, ಒಂದು ಬ್ರೇಕ್ ತಗೋಣ, ಇಲ್ಲಿಂದ ನಾವು ಮುಂದುವರಿಸುವ. ವೀಕ್ಷಕರೇ, ನೋಡ್ತಾ ಇದ್ರಿ, ಉಡುಪಿಯಲ್ಲಿ ತಲೆ ಎತ್ತಲಿರುವಂತಹ 200 ಬೆಡ್ನ ಮತ್ತು 400 ಬೆಡ್ಡಿನ ದೊಡ್ಡ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಆ ನೀಲಿ ನಕ್ಷೆಯನ್ನು ಕೂಡ ನಿಮಗೆ ತೋರಿಸ್ತೇವೆ ಇದೊಂದು ಬ್ರೇಕ್ ಆದ ನಂತರ. ಆದರೆ ಒಂದು ನಿಮಿಷ, ಏನಂತಂದರೆ, ಈ ಆಸ್ಪತ್ರೆ ನಿಜವಾಗಿಯೂ ಬಡವರ ಪರವಾಗಿರುತ್ತಾ ಅನ್ನೋದೇ ಪ್ರಶ್ನೆ ಆಗಿದೆ. ಅದ್ರ ಬಗ್ಗೆ MOU ನಾವೆಲ್ಲರೂ ಕೂಡ ಓದ್ಕೋಬೇಕಾಗಿದೆ, ಉಡುಪಿ ಜಿಲ್ಲೆಯ ನಾಗರಿಕರಾಗಿ. ಯಾಕೆ ಗೊತ್ತಾ? ಅಲ್ಟಿಮೇಟ್ಲಿ ಅದು ಹಾಜಿ ಅಬ್ದುಲ್ಲಾ ಸಾಹೇಬ್ರ ಆತ್ಮಕ್ಕೆ ಶಾಂತಿ ಕೊಡಬೇಕಾಗಿದೆ, ಅದು ನನ್ನ ನಿಮ್ಮಿಂದ ಆಗಬೇಕಾಗಿದೆ, ಅಂದರೆ ನಮ್ಮೆಲ್ಲರಿಂದ ಆಗಬೇಕಾಗಿದೆ. ಒಂದು ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿತದೆ. ಎಸ್, ಬ್ರೇಕ್ ಆದಮೇಲೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಾನು ಮತ್ತೊಮ್ಮೆ ಈ ವಿಷಯವನ್ನು ಉಲ್ಲೇಖ ಮಾಡಿ, ಇಲ್ಲಿ ಈ ಆಸ್ಪತ್ರೆ ಆಗೋದ್ರ ಬಗ್ಗೆ ನಾವು ಕೆಲವು ಪರ ಮತ್ತು ಇನ್ನು ಕೆಲವು ವಿರೋಧಗಳು ವ್ಯಕ್ತವಾಗ್ತಾ ಇರುವಂಥ ಈ ಸಂದರ್ಭದಲ್ಲಿ ನಮ್ಮ ಈ ಚರ್ಚೆ ಏನಿದೆ ಅದು ಜನರ ಪರವಾಗಿ ಮತ್ತು ಈ ಡಿಸಿಷನನ್ನು ಸರ್ಕಾರದ ಮತ್ತು BR ಶೆಟ್ಟರ ಡಿಸಿಷನನ್ನು ನಾವು ಒಂದು ವಿಶ್ಲೇಷಣೆ ಮಾಡುವಂಥ ಕಾರ್ಯಕ್ರಮ. ಈ ಹೊತ್ತಿನಲ್ಲಿ ನಮ್ಮ ಜೊತೆ ಮಾತನಾಡ್ತಾ ಇದ್ದಾರೆ ಸಾಮಾಜಿಕ ಕಾರ್ಯಕರ್ತರಾದಂಥ ಯೋಗೀಶ್ ಶೇಟ್ ಅವರು. ಶೇಟ್ ಅವರೇ, ಈಗ ನಾವು MOU ಸರ್ಕಾರದ ಜೊತೆ BR ಶೆಟ್ಟಿ ಅವರು ಏನು ಒಪ್ಪಂದ ಮಾಡ್ಕೊಂಡಿದ್ದಾರೆ, ಹೌದು, ಏನು ಒಪ್ಪಂದ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ನಿಮಗೆ ಒಂದು ಫುಲ್ ಸ್ಕ್ರೀನಲ್ಲಿ ಇದನ್ನು ಸ್ವಲ್ಪ ಓದೋದು ನಿಮಗೆ ಕಷ್ಟ ಆಗ್ಬೋದು ವೀಕ್ಷಕರೇ. ಇದು ಸುಮಾರು 9 ಪೇಜಿನ ಅಂಡರ್ಸ್ಟ್ಯಾಂಡಿಂಗ್, ಸರ್ಕಾರದ ಜೊತೆ BR ಶೆಟ್ಟರು ಮಾಡ್ಕೊಂಡಂಥ ಅಂಡರ್ಸ್ಟ್ಯಾಂಡಿಂಗಿನ ನಾನು ಒಂದು 2-3 ಪಾಯಿಂಟ್ಸ್ಗಳನ್ನು ಮಾತ್ರ ಇಲ್ಲಿ ನಿಮ್ಮ ಮುಂದೆ ಉಲ್ಲೇಖ ಮಾಡೋದಕ್ಕೆ ಬಯಸ್ತೇನೆ. ಅದು ತನ್ಪಾಡಿಗೆ ಅದು ಬರ್ತಾ ಇರ್ತದೆ, ಅದು ಏನದು ಸ್ಲೈಡ್ ಶೋ ನೋಡಿ. ಶೇಟ್ ಅವರೇ, ಟು ಕನ್ಸ್ಟ್ರಕ್ಟ್ ಎ ನ್ಯೂ ಚಾರಿಟಿ ಹಾಸ್ಪಿಟಲ್ ಆನ್ ದ ಪ್ಲಾಟ್ ಆಫ್ ದ ಈಸ್ಟ್ ಸೈಡ್ ಆಫ್ KM ಮಾರ್ಗ್, this hospital shall offer free medical care. This hospital will offer free medical care to poor maternity and child patients residing in Udupi district matra. ಅಲ್ಲೇ ಈಗ
ಅದನ್ನೇ ಉಲ್ಲೇಖ ಮಾಡಿ ಹೇಳ್ತಾರೆ, ನಾವು ಉಡುಪಿ ಜಿಲ್ಲೆಯವರಿಗೆ ಮಾತ್ರ ಕೊಡ್ತೇವೆ. ಆದರೆ ಈಗ ನಮ್ಮ ಪ್ರಸ್ತುತ ಈಗ ಅಲ್ಲಿ ಸೇವೆ ತಗೊಳ್ತಿರುವವರು ಯಾರು? ಉಡುಪಿಯ ಜನರಂತೂ ಹೋಗುದಿಲ್ಲ, ಎಲ್ಲ ಹೆಚ್ಚಿನವರು ಬರೋದು ಎಲ್ಲ ಉತ್ತರ ಕರ್ನಾಟಕದವರು, ಗುಲ್ಬರ್ಗದವರು. ಖಂಡಿತ ಆಚೆ ಬರುವ ಉತ್ತರ ಕರ್ನಾಟಕದ ಎಲ್ಲ ಕೂಲಿ ಕಾರ್ಮಿಕರು ಯಾರಿದ್ದಾರೆ ಅವರು ತಗೊಳ್ತಾ ಇದ್ದಾರೆ. ನಾಳೆ ಇವರು ಒಳಗೆ ಬಂದರೆ ನೀವು ಯಾವ ಜಿಲ್ಲೆಯವರು, ನೀವು ಎಲ್ಲಿಯವರು ಅಂತ ಕೇಳಿದರೆ ಪಾಪ ಅವ್ರು ಬಡವರು ಎಲ್ಲಿ ಹೋಗುದು ಹೇಳಿ? ಗರ್ಭಿಣಿ ಹೆಂಗಸರು ಬಂದು ರಾತ್ರಿ ಬಂದು ಅಡ್ಮಿಟ್ ಆಗ್ತಾರೆ, ಎಲ್ಲಿ ಹೋಗ್ತಾರೆ? ಈಗ ಇವರು ಏನೂ ಕೇಳದೆ ಈಗ ಇರುವ ಪ್ರಸ್ತುತದವರು ಎಲ್ಲರೂ ಯಾರೇ ಬರಲಿ ಅಲ್ಲಿ ಅವ್ರನ್ನ ಒಮ್ಮೆ ಅಡ್ಮಿಟ್ ಮಾಡಿಕೊಳ್ತಾರೆ, ಸೇವೆ ಕೊಡ್ತಾರೆ. ಹಾಗೆ ಇರುವಾಗ ಇವರು ಅಲ್ಲಿ ಹಾಕಿರುವಂಥದ್ದು ಉಡುಪಿ ಜಿಲ್ಲೆಗೆ ಅಂತೇಳಿ ಹಾಕುವಾಗ ನಾಳೆ ಇದನ್ನೇ ಅವ್ರು ಹಿಡ್ಕೊಂಡು ನೇಲಿದ್ರೆ ನೀವು ಎಂತ ಮಾಡ್ತೀರಿ? ಖಂಡಿತ ಜನರು ಎಂತ ಮಾಡ್ತಾರೆ? ಖಂಡಿತ. ಹಾಗಾದ್ರೆ ಈ ಸರ್ಕಾರಿ ಆಸ್ಪತ್ರೆ ಇರುವಂತದ್ದು ಪ್ರತಿಯೊಬ್ಬರಿಗೂ ದಿಲ್ಲಿಯಿಂದ ಒಬ್ಬ ಕೂಲಿ ಕಾರ್ಮಿಕ ಬಂದಿರ್ತಾನೆ, ಇಡೀ ದೇಶಕ್ಕೆ ಸಂಬಂಧ. ನಾಳೆ ಇಲ್ಲಿ ಪ್ರೆಗ್ನೆಂಟ್ ಬೇಡ, ಆಕ್ಸಿಡೆಂಟ್ ಆಗಿ ಬಂತು, ಏನಾಗಿ ಬಂತು, ನೀವು ಈ ಜಿಲ್ಲೆಯವರಲ್ಲ, ನೀವು ಅಲ್ಲಿ ಹೋಗಿ ಅಂತ ಹೇಳಿದ್ರೆ ಅವ್ರು ಎಲ್ಲಿ ಹೋಗುದು? ಪಾಪ ಈ ಪಾಯಿಂಟ್ ಅನ್ನು ನಾವು ಈ ಪಾಯಿಂಟ್ ಅನ್ನು ಹಿಡಿದು ನಾವು ಸ್ವಲ್ಪ ಎಳಿತಾ ಹೋದ್ರೆ ಇದು ಹೇಗಾಗ್ಬೋದು, ವರ್ಕೌಟ್ ಆಗ್ಬೋದು? ಖಂಡಿತ. ಎಂತ ವರ್ಕೌಟ್ ಇದ್ರಲ್ಲಿ? ಅವರೇ ಹೇಳ್ತಾರಲ್ಲ, ಈಗ ಅವರೇ ಹೇಳಿದ್ರು, ಈಗ ಯಾರೊಬ್ರು ಫೋನ್ ಮಾಡಿ ಹೇಳಿದ್ರು. ಎಂತ ಹೇಳಿದ್ರೆ ಯಾವ ರೀತಿಯಲ್ಲಿ ಇವರು ಸೇವೆ ಕೊಡ್ತಾರೆ ಅಲ್ವಾ, ನಾಳೆ ಇದರ ಮೇಲೆ ಚಾರ್ಜು, ಅದರ ಮೇಲೆ ಚಾರ್ಜ್ ಅಂತ ಹೇಳ್ತಾರೆ. ಉತ್ತರ ಕರ್ನಾಟಕದಿಂದ ಆಚೆಯಿಂದ ಬಂತ ಈ ಕೂಲಿ ಕಾರ್ಮಿಕರು ನಾಳೆ ಒಳಗೆ ಬರಲಿಕ್ಕೆ ಇವರು ಬಿಡದಿದ್ದರೆ ಈಗ ಒಂದು ಈ ಸಣ್ಣ ನಾನು ಈಗ ಒಂದು ಹೇಳ್ತೇನೆ, ಒಂದು ಸಣ್ಣ ಗೂಡಂಗಡಿಗೂ ನಮ್ಮ ಮಣಿಪಾಲದಲ್ಲಿ ಇರುವ ಯಾವುದೋ ಒಂದು ಹೋಟೆಲ್ ಉಂಟಲ್ಲ, ಯಾವುದದು ವ್ಯಾಲ್ಯೂ ಹೋಟೆಲ್, ಯಾರು ಹೋಗ್ತಾರೆ ವ್ಯಾಲ್ಯೂ ಹೋಟೆಲ್ಗೆ ಹೋಗ್ತಾರೆ ಯಾರಾದರೂ? ಅಲ್ಲಿ ದೂರದಿಂದ ನೋಡುವಾಗ ಅವ ಟೈ ಹಾಕಿ ಅವ ಹೊರಗೆ ನಿಲ್ಲುವ ಅವನು ಆ ಸ್ಟೈಲಲ್ಲಿ ನೋಡುವಾಗಲೇ ಹೋಗೋದಿಲ್ಲ. ಹತ್ತಿರದಲ್ಲೊಂದು ಚಹ ಅಂಗಡಿ ಇದ್ದರೆ ಅಲ್ಲಿ ಹೋಗ್ತಾರೆ. ಇವರು ಕಟ್ಟುವ ಈಗ ಆ ಮಲ್ಟಿ ಹಾಸ್ಪಿಟ್ಲ್ ಏನುಂಟು ಅದು ಬುರ್ಜ್ ಖಲೀಫಾದಾಗೆ ಉಂಟು. ಇವರು ಅಲ್ಲಿಂದಲೇ ಬಂದವರಲ್ಲ. ಎಸ್, ಒಂದು ನಿಮಿಷ. ಆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ವೀಕ್ಷಕರ ಅದು ಹೇಗಿರ್ತದೆ ಅನ್ನೋದ್ರ ನೀಲಿ ನಕ್ಷೆಯನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೇವೆ. ದಯವಿಟ್ಟು ಸ್ವಲ್ಪ ನೋಡಬೇಕು, ಈ ಹೊತ್ತಿನಲ್ಲಿ ನಮ್ಮ ಜೊತೆ ಒಬ್ಬರು ಮಾತನಾಡ್ತಾರೆ. ನಮಸ್ಕಾರ, ಹಲೋ. ನಮಸ್ತೆ, ಬ್ರಹ್ಮಾವರದಿಂದ. ಹೆಸರು ಮತ್ತೆ ಹೆಸರು ಸರ್? ಅಜ್ಮಲ್ ಸಾಬಿ ಬ್ರಹ್ಮಾವರ. ಅಜ್ಮಲ್ ಅವರೇ, ನಮಸ್ಕಾರ. ಅಜ್ಮಲ್ ಅವರೇ, ನಿಮ್ಮ ಅಭಿಪ್ರಾಯ ಏನು ಅಜ್ಮಲ್ ಅವರೇ? ಒಂದು ಸ್ವಲ್ಪ ನೀವು ಟಿವಿ ವಾಲ್ಯೂಮ್ ಅನ್ನು ಕಡಿಮೆ ಮಾಡಿ ಮಾತಾಡ್ಬೇಕು ಸರ್ ನಮ್ಮ ಜೊತೆ. ಟಿವಿ ವಾಲ್ಯೂಮ್ ತಕ್ಷಣ ಕಡಿಮೆ ಮಾಡಿ, ತಕ್ಷಣ ಕಡಿಮೆ ಮಾಡಿ. ವೀಕ್ಷಕರ, ನೀವು ಈಗ ಟಿವಿ ಅಲ್ಲಿ ನೋಡ್ತಾ ಇದ್ರಿ, ಇದು ಪ್ರಪೋಸ್ಡ್ ಬಿಲ್ಡಿಂಗ್ ಇದು. ಒಬ್ಬ ಸಾಮಾನ್ಯ ನಾಗರಿಕರಾಗಿ ನಿಮಗೆ ಬಲವಾಗಿ ಅನಿಸ್ತಾ ಇದೆ ಈ ಆಸ್ಪತ್ರೆ ಆದ್ರೆ ಅಲ್ಲಿ ನಾರ್ಮಲ್ ಜನರಿಗೆ ಅಂದ್ರೆ ತೀರಾ ಬಡವರಿಗೆ ಅಲ್ಲಿ ಸೇವೆ ಸಿಕ್ಕುದಿಲ್ಲ ಅಂತ? ಅಜ್ಮಲ್ ಅವರೇ, ಹೌದೌದೌದು, ಮಾಹಿತಿ ಹಕ್ಕು ಕಾರ್ಯಕರ್ತರು ಅವ್ರ ಹತ್ರ ಇರುವಂತ ಎಲ್ಲ ಫ್ಯಾಕ್ಟ್ಸ್ ಫಿಗರ್ಸ್ ಅವ್ರು ಸುಮ್ನೆ ಮಾತಾಡುದಿಲ್ಲ. ಅವ್ರ ಸರ್ಕಾರದಿಂದ ಇರುವಂತ ಅವರು ನೀವು ಅಲ್ಲಿ ನೋಡಿದ್ರೆ ಸ್ವಲ್ಪ ಎತ್ತಿ ತೋರಿಸಿ ಸರ್, ಆ ಪೇಪರ್ಸ್ ಗಳನ್ನೆಲ್ಲ ಸ್ವಲ್ಪ. ಹಾಜಿ ಅಬ್ದುಲ್ ಸಾಹೇಬ್ರಲ್ಲಿ ಇರುವಂತ ಕೆಲವು ರೆಕಾರ್ಡ್ಸ್ಗಳು, ಅವರ ಹೆಸರಲ್ಲಿ ಇರುವಂತ ಎಲ್ಲ ಪೇಪರ್ಸ್ ಇದೆ. ಆದರೆ ದಾನಪತ್ರ ಮಾತ್ರ ನಮ್ಮ ಕೈಗೆ ಸಿಗಲಿಲ್ಲ. ಅಡಂಗಳ ಇಂಥ ಫೈಸಲ್ ಪತ್ರಿಕೆ ಮತ್ತು ನಿಮ್ಮ ಚಿಟ್ಟೆಯಲ್ಲಿ ಅವರೆಲ್ಲ ಹೆಸರು ಅಬ್ದುಲ್ ಸಾಹೇಬ್ರ ಹೆಸರಲ್ಲೇ ಉಂಟು, ಅದು ಸತ್ಯ. ರೈಟ್ 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 ಓಕೆ ಓಕೆ, ಥ್ಯಾಂಕ್ ಯು ಅಜ್ಮಲ್ ಅವರೇ ಮಾತಾಡಿದ್ದಕ್ಕೆ ನಮಸ್ಕಾರ. ಸರ್, ನನಗೆ ಇನ್ನೊಂದು ಇವತ್ತು ನಾನು ಪೇಪರ್ಲ್ಲಿ ಓದಿದೆ ಭಾಳ ವಿಶೇಷವಾಗಿ. ಇವತ್ತು ನೀವು ಆ ತುಕ್ಕಿ ಹಿಡಿದಿರೋ ಅಲ್ಲಿ ಗೇಟ್ ಇದೆ ನೋಡಿ, ಅಲ್ಲಿ ತುಕ್ ಹಾಜಿ ಅಬ್ದುಲ್ಲಾ ಆಸ್ಪತ್ರೆ ಅಂತ ಇದೆ. ನಾವು ಸರಿ ಮಾಡ್ಲಿಲ್ಲ, 108 ಸಲ ನಾನು ದಿನಕ್ಕೆ ನಾನೊಂದು 20 ಸಲ ನೋಡ್ತೇನೆ. ಮನೆ ಇನ್ನು ಅಲ್ಲಿ 3 ನಿಮಿಷ ದಾರಿ, ಅಲ್ಲಿ 3 ಅಲ್ಲ 2 ನಿಮಿಷ ದಾರಿ, 2 ನಿಮಿಷ ದಾರಿ ಹಾಜಿ ಅಬ್ದುಲ್ಲಾ ಆಸ್ಪತ್ರೆ ಅಂತ ಇದೆ. ಸರ್, ಈ ಮಹಾನುಭಾವ, ನಾವು ಇವತ್ತಿಲ್ಲಿ ಇದೊಂದು ಇನ್ನೊಂದು ವೇದಿಕೆಯಲ್ಲಿ ನಾನು ಜಯಪ್ರಕಾಶ್ ಹೆಗಡೆ ಅವ್ರ ಜೊತೆ ಈ ವಿಚಾರ ನಾನು ಮಾತನಾಡುವನಿದ್ದೇನೆ. ವೀಕ್ಷಕರ, ನಿಮ್ಗೆ ಗೊತ್ತಿರಲಿ, ಉಡುಪಿಗೆ ಮೊತ್ತ ಮೊದಲು ಕಾರನ್ನು ತಗೊಂಡು ಬಂದಂತ ವ್ಯಕ್ತಿ ಹಾಜಿ ಅಬ್ದುಲ್ಲಾ ಸಾಹೇಬ್. ಜಟ್ಕಾ ಗಾಡಿ, ಅದಕ್ಕಿಂತ ಮೊದಲು ಜಟ್ಕಾ ಗಾಡಿ ಇತ್ತು, ಜಟ್ಕಾ ಗಾಡಿ ಇತ್ತು. ಆಗರ್ಭ ಶ್ರೀಮಂತರು, ಆಗರ್ಭ ಶ್ರೀಮಂತರಾದ್ರೂ ಕೂಡ ಅದೆಲ್ಲವನ್ನ ಮೀರಿದ್ದ ಅವರ ಹೃದಯ ಶ್ರೀಮಂತಿಕೆ. ಇದೆಲ್ಲ ನಾನು ಓದಿ ತಿಳಿದದ್ದು, ಯಾರ ಹತ್ರ ನಮಗೂ ಗೊತ್ತಿಲ್ಲ, ಎಲ್ಲ ಮಾಹಿತಿ ತಗೊಂಡು ನಾವು ಹೇಳಿರುವಂತದ್ದು. ಅವರ ಗಣೇಶ ಕಂಠೇಶ ಸ್ನೇಹಿತರೊಬ್ಬರು ವಿಠಲ್ ಕಾಮತ್ ಅಂತ, ಇವ್ರ ಜೊತೆ ಸೇರ್ಕೊಂಡು ಅವರೆಲ್ಲರೂ ಎಲ್ಲ ಕೂಡ ಕೆಲಸವನ್ನ ಮಾಡ್ತಾ ಇದ್ರು. ದಿನನಿತ್ಯ ಕೃಷ್ಣನನ್ನ ಕನಕನ ಕಿಂಡಿಯಿಂದ ನೋಡ್ತಾ ಇದ್ರು, ತನ್ನ ತಂದೆ ಜೊತೆ ಇಡೀ ರಥಬೀದಿಗೆ ಸುತ್ತನ ಬರ್ತಾ ಇದ್ರು. ಖಂಡಿತ, ಎರಡು
ಧಾರ್ಮಿಕತೆಗೆ ಆಗ್ಲೇ ಒತ್ತು ಕೊಟ್ಟವರು. ಈಗ ಬರುವ ಈ ಆಸ್ಪತ್ರೆ ಹೆಸರಿನ ವಿಚಾರವಾಗಿ ಬರುವ ಆಸ್ಪತ್ರೆ ಹೆಸರು ನಾಳೆ ಹೇಗೆ ಬರ್ತಂತಂದ್ರೆ, ಖಂಡಿತ ಅದೇ ತೋರಿಸಿದ್ರು, ಕೂಸಮ್ಮ ಶಂಭು ಶೆಟ್ಟಿ ಸ್ಮರಣಾರ್ಥ ಹಾಜಿ ಅಬ್ದುಲ್ಲಾ ಆಸ್ಪತ್ರೆ ಅಂತ ಬರುತ್ತೆ ನೋಡಿ. ಈಗಲೇ ಅವರು ಯಾರು ನಮ್ಮ ಹಾಜಿ ಅಬ್ದುಲ್ರು ಹಿಂದೆ ಹೋಗುವ ಪರಿಸ್ಥಿತಿಯಲ್ಲಿ ಉಂಟು, ಅದರ ಮುಂದೆ ಇವ್ರು ಹಾಕೊಂಡಿದ್ದಾರೆ ನೋಡಿ, ಶಂಭು ಶೆಟ್ಟಿ ಕೂಸಮ್ಮ ಹೇಳಿ. ಹಾಗಾದ್ರೆ ಇವರು ಮುಂದೆ ಬಂದು ಅಬ್ದುಲ್ ಸಾಹೇಬ್ರ ಹೆಸರು ಹಿಂದೋಗ್ತದೆ, ಇದು ಖಂಡಿತ. ನಾವು ಹೋರಾಟ ಮಾಡ್ತಾ ಇರೋದು ಹಾಜಿ ಅಬ್ದುಲ್ ಸಾಹೇಬ್ರ ಹಾಗೆ ಇರಲಿ, ಇವರು ಕೆಳಗೆ ಬೇಕಾದ್ರೆ ಇವರು ಅಲ್ಲಿ ಸೇವೆ ಕೊಟ್ಟಿದ್ದಾರೆ ಅಥವಾ ಇವರದೇನಾದರೂ ಅಲ್ಲಿ ತಂದೆ ತಾಯಿ ಸವಿನೆನಪಿಗಾಗಿ ಏನು ಕೊಟ್ಟಿದ್ದಾರೆ ಹೇಳಿ, ಇವರು ಸಹ ಈಗ ಇಲ್ಲಿ ಉಲ್ಲೇಖ ಮಾಡಿ ಹೇಳಿದರು ಯಾಕೆ ಅವರು ಇಲ್ಲಿ ಆ ಅಮೌಂಟನ್ನು ಕೊಡಬಾರ್ದು ಅಂತೇಳಿ ಅಲ್ವಾ. ಒಂದು ನಿಮಿಷ ಶೇಟ್ ಅವರೇ, ಒಂದು ನಿಮಿಷ. ನಮಸ್ಕಾರ, ಹಲೋ, ನಮಸ್ತೆ ಸರ್, ಹೆಸರು ಊರು ಹೇಳಿ ಮಾತಾಡಿ. ಹಲೋ, ನಮಸ್ತೆ ಸರ್, ಹೆಸರು ಹೇಳಿ ಊರು ಹೇಳಿ ಮಾತಾಡಿ. ಅಶ್ವಿನಿ ಅವರೇ, ನಮಸ್ಕಾರ, ಇಕ್ಬಾಲ್ ಮನ್ನಾ ಹಿಯರ್. ಎಸ್ ಎಸ್ ಎಸ್, ಹೇಳಿ ಹೇಳಿ. ನಮಸ್ತೆ ಸರ್, ಚೆನ್ನಾಗಿದೆ. ಯಶ್ ಶೆಟ್ರ ಅವರು, ನಮಸ್ಕಾರ. ಹೇಳಿ ಹೇಳಿ ಸರ್. ನಂದು ಒಂದು ಕ್ವಶನ್ ಇದೆ. ಉಡುಪಿಯಲ್ಲಿ ಈಗ ನೇಪಾಳಿಗಳು ತುಂಬಾ ಸೆಕ್ಯೂರಿಟಿ ಗಾರ್ಡ್ಸ್ ಎಲ್ಲಾ ಕನ್ಸ್ಟ್ರಕ್ಷನ್ಸ್ ಗಳಲ್ಲಿ, ಬಿಜಾಪುರಿಗಳು ಬಹಳಷ್ಟು ಇವೆ. ನೀವು ಬೆಳಿಗ್ಗೆ ಎದ್ದು ನೀವು ಎಂಡ ಏಳು ಎಂಟು ಗಂಟೆಗೆ ಹೋದ್ರೆ ಸಿಟಿ ಬಸ್ ಸ್ಟ್ಯಾಂಡ್ ಗಳಲ್ಲಿ ಬಹಳಷ್ಟು ಸಾವಿರ ಕಟ್ಲೆ ಇದ್ದಾರೆ. ಯುವರ್ ಫೇಟ್ ಏನು? ದ MIO ಕ್ಲಾಸ್ ವೆರಿ ಕ್ಲಿಯರ್ಲಿ ಸ್ಪೆಸಿಫೈಸ್ ಇಟ್ ಇಸ್ ಲಿಮಿಟೆಡ್ ಓನ್ಲಿ ಫಾರ್ ಉಡುಪಿ ಡಿಸ್ಟ್ರಿಕ್ಟ್. ಕರೆಕ್ಟ್. ವಾಟ್ ಆರ್ ದ ಕಾನ್ಸಿಕ್ವೆನ್ಸಸ್ ಇಫ್ ದೀಸ್ ಪೀಪಲ್ ಎಂಟರ್ ದ ಹಾಸ್ಪಿಟಲ್? ಅದೇ ವಿಷಯವನ್ನ ಈಗ ನೀವು ಫೋನ್ ಮಾಡೋದಕ್ಕಿಂತ ಮುಂಚೆ ಮಾತಾಡಿದ್ದೇವೆ. ಇನ್ನೊಂದು ವಿಷಯ ನಾನು ಕೇಳ್ತಾ ಇದ್ದೇನೆ, ಯುವರ್ ಹಾಸ್ಪಿಟಲ್ ಬಗ್ಗೆ ಆಕ್ಷನ್ಸ್ ತಗೊಂಡಿದ್ದಾರೆ, ದೇ ಹ್ಯಾವ್ ಟೇಕನ್ ಎ ಯುನಿಲ್ಯಾಟರಲ್ ಡಿಸಿಷನ್, ಓಕೆ, ಫಾರ್ ದ ಸೇಕ್ ಆಫ್ ದ ಪೂವರ್ ಪೀಪಲ್. ವೆನ್ ದ ಪೂವರ್ ಪೀಪಲ್, ಆಕ್ಚುಯಲ್ ಪೀಪಲ್, ದ ನೇಪಾಳೀಸ್ ಆರ್ ವಾಟ್ ಎವರ್, ಬಿಜಾಪುರೀಸ್ ಆರ್ ನಾರ್ತ್ ಇಂಡಿಯನ್ಸ್, ವಾಟ್ ಎವರ್ ದೇ ಆರ್, ಒಂದು ವೇಳೆ ಅವರು ಬಂದ್ರೆ ಅವರಿಗೆ ನೀವು ಅವರಿಗೆ ಗೇಟ್ ಪಾಸ್ ಕೊಡದಿದ್ರೆ, ವಾಟ್ ಇಸ್ ದ ಅಲ್ಟಿಮೇಟ್ ಏಮ್ ಆಫ್ ಹಾಜಿ ಅಬ್ದುಲ್ಲಾ ಗಿವಿಂಗ್ ದಿಸ್ ಹಾಸ್ಪಿಟಲ್ ಟು ದ ಪೂವರ್? ಕರೆಕ್ಟ್ ಕರೆಕ್ಟ್, ಇದನ್ನೇ ಮಾತಾಡಿದ್ರು. ಒಳ್ಳೆ ಒಳ್ಳೆ ಪಾಯಿಂಟ್. ಈ ಶೇಟ್ ಅವರು ಮಾತಾಡ್ತಾರೆ. ಥ್ಯಾಂಕ್ ಯು ಮನಾ ಸಾಹೇಬ್ರೆ ಮಾತನಾಡಿದಕ್ಕೆ. ನಮಸ್ಕಾರ ಸರ್. ನಾವು ನಿಮ್ಮ ವಿಷಯ ಬಗ್ಗೆ ಒಂದು ಎರಡು ನಿಮಿಷ ಮೊದಲೇ ಇದನ್ನು ಮಾತಾಡಿದೆವು. ಯಾಕೆ ಈಗ ಈ ಪಾಯಿಂಟ್ ಅಲ್ಲಿ ಹೇಳಿದ್ರು, ಮತ್ತೊಂದು ಡಿಸ್ಟ್ರಿಕ್ಟ್ ಇಂದ ಇಲ್ಲಿ ಬಂದ್ರೆ ಅವರನ್ನು ಇವರು ತಗೊಳ್ಳೋದಿಲ್ಲ ಅಂತೇಳಿ ಆದ್ರೆ ನಾವೆಂತ ಮಾಡಿದ್ವಿ? ಒಂದು ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆ ಹಿಡಿದು ಇಡೀ ದೇಶಕ್ಕೆ ಸಂಬಂಧಪಟ್ಟದ್ದು. ಯಾವುದೋ ದೇಶದವ ಯಾರೋ ಪಕ್ಕನೆ ನಮ್ಮ ಅಂದ್ರೆ ನಮ್ಮ ಇಂಡಿಯಾ ಭಾರತದವರೇ ಯಾರಾದ್ರೂ ಬಂದ್ರೆ ಇವರು ಡಿಸ್ಟ್ರಿಕ್ಟೇ ಹೊರಗಿಂದ ನಾವು ಅಲ್ಲ ಅಂತೇಳಿ ಆದ್ರೆ ನಾವು ಎಲ್ಲಿ ಎಂತ ಮಾಡುದು ಇದಕ್ಕೆ? ಇದನ್ನು ಅವ್ರು ಸ್ಪಷ್ಟನೆ ಏನು ಕೊಡ್ತಾರೆ ಇದಕ್ಕೆ? ಅಲ್ಲಿ ನೋಡಿ, ಪ್ರತಿಯೊಂದರಲ್ಲೂ ಆ ಕಂಪನಿ ಮಾಡುವಾಗ ನೀವು ಆ ಕೈಗಾರಿಕೆ ಮತ್ತು ಇಂಥ ಈಗ ವಿಜಯ ಮಲ್ಯನವರೆಲ್ಲ ಮಾಡಿಕೊಂಡು ಓಡಿ ಹೋಗಿದ್ದಾರೆ ನೋಡಿ, ಇಂಥ ದೊಡ್ಡ ಎಷ್ಟೋ ಸಾವಿರ ಕೋಟಿ ಹಿಡ್ಕೊಂಡು ಓಡಿ ಹೋಗಿದ್ದಾರೆ. ಇವರನ್ನೆಲ್ಲ ಎಂತ ಮಾಡ್ತೀರಿ ನೀವು? ನಿಜವಾಗಿ ಅಂಥವ್ರನ್ನ ಪಾಸಿ ಹಾಕಬೇಕು. ನಮ್ಮ ದೇಶದ ಹಣ ಹಿಡ್ಕೊಂಡು ಹೋಗಿದ್ದಾರೆ, ಬ್ಯಾಂಕಿಂದ ಲೂಟಿ. ಪಾಪ 10,000 5,000 ಯಾರ ಇಟ್ಟ ದುಡ್ಡದು? ತನ್ನ ತಾಯಿಯ ತನ್ನ ಮಗಳಿಗ ಯಾವುದ ಒಂದು ಮದುವೆಗ ಯಾವುದಕ್ಕೆ ಇಟ್ಟ ಹಣ? ಆ ಲಾಸ್ ಬ್ಯಾರ್ ಯಾರ ಮೇಲೆ ಹೋಗ್ತದೆ? ಪ್ರತಿಯೊಬ್ಬ ಮತ್ತೊಬ್ಬ ಯಾರಿದ್ದಾನೆ ನಾಗರಿಕ, ಅವನ ಮೇಲೆ ಹೋಗ್ತದೆ. ಈಗ ಇವರು ಮಾಡಿದ 400 ಕೋಟಿ ಅಲ್ಲಿಂದ ಲೂಟಿ ಮಾಡಿದ್ದ ನನ್ಗೆ ಗೊತ್ತಿಲ್ಲ, ಯಾವ ರೀತಿ ಮಾಡಿದ್ದಾರೆ ನನ್ಗೆ ಗೊತ್ತಿಲ್ಲ, ಅದರ ಬಗ್ಗೆ ಮಾತಾಡೋ ತಪ್ಪು. ಯಾವುದೋ ರೀತಿ ಹಣ ಇಟ್ಕೊಂಡು ಬಂದಿದ್ದಾರೆ ಇವರು ದೇಶಕ್ಕೆ ಹೇಳಿದಾರ? ಈಗ ಮೊನ್ನೆ ಪ್ರಧಾನಮಂತ್ರಿಯವರು ಹೇಳಿದರು ಯಾವ ಘೋಷಣೆ ಮಾಡಿಕೊಳ್ಬೇಕು, ಆ ಘೋಷಣೆ ಇವರು ಮಾಡಿದಾರ? ಈಗ ಅವರು ಬಂದ ಕೂಡಲೇ 400 ಕೋಟಿ ಅಂತ ತೋರಿಸಬೇಕಾದ್ರೆ ಕೇಂದ್ರ ಸರ್ಕಾರ ಹಿಡಿತದೆ. ಅದು ಯಾವ ರೀತಿಯಲ್ಲಿ ಅವರೊಟ್ಟಿಗೆ ಇವರೊಟ್ಟಿಗೆ ಒಪ್ಪಂದ ಮಾಡಿಕೊಂಡಾರೆ ಗೊತ್ತಿಲ್ಲ. ಈಗ ಬಂದವರೇ ಆ ಜಾಗದ ಮೇಲೆ ಖಂಡಿತ ಲೋನ್ ಮಾಡ್ತಾರೆ. ನನ್ನ ಸ್ಪಷ್ಟ ಅಭಿಪ್ರಾಯ ಉಂಟು, ಆ ಜಾಗದ ಮೇಲೆ ಇವರು ಲೋನ್ ಮಾಡ್ತಾರೆ. ಲೋನ್ ಮಾಡಿ ಆದಮೇಲೆ ಇವರು ಕೈ ಹಾಕ್ತಾರೆ, ವಿನ ಅದರ ಮೊದಲು ಕೈ ಹಾಕೋದಿಲ್ಲ. ಒಂದು ವರ್ಷದಲ್ಲಿ ಮಾಡ್ತೇನೆ ಹೇಳ್ತಾರೆ. ಹೇಗೆ ಮಾಡ್ತಾರೆ? ಇವರಿಗೆ ಹೊಯ್ಗೆ ಯಾರು ಕೊಡ್ತಾರೆ? ಮರಳುಗಾರಿಕೆ, ಅವರು ಮನೆ ಕಟ್ಟಲಿಕ್ಕಿಲ್ಲ. ಇವರು ಇಷ್ಟು ದೊಡ್ಡ ಬಿಲ್ಡಿಂಗ್ ಮಾಡಬೇಕಾದ್ರೆ ಬುರ್ಜ್ ಖಲೀಫಾನ್ ಅಂತ ಮನೆ ಕಟ್ಟಬೇಕಾದ್ರೆ ಹೊಯ್ಗೆ ಎಷ್ಟು ಬೇಕಾದಿತ್ತು? ಈ ಸಂದರ್ಭದಲ್ಲಿ ವೀಕ್ಷಕರಲ್ಲಿ ನಾನು ಉಲ್ಲೇಖ ಮಾಡಬೇಕಾಗ್ತದೆ, 2 ದಿನದ ಹಿಂದೆ ಸ್ಪಂದನ ನಡೆಸಿದಂಥ ವಿಶೇಷ ಅಭಿಯಾನ ಮರಳು ಮರಳುವುದೇ ಇದೆ, ಇದೇ ವಿಷಯದಾಗಿತ್ತು. ಮರಳು ಎಲ್ಲಿಂದ ಸಿಗುತ್ತೀಗ? ಈಗ ಅವ್ರು ಇಷ್ಟು ದೊಡ್ಡ ಬಿಲ್ಡಿಂಗ್ ಮರಳು ಎಲ್ಲಿಂದ ತರ್ತೀರಿ ನೀವು? ಒಂದು ನಿಮಿಷ, ಒಂದು ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿತದೆ. ನಮಸ್ಕಾರ ವೀಕ್ಷಕರ, ಬ್ರೇಕ್ ಆದ್ಮೇಲೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಬಡವರ ಪಾಲಿನ ಭಾಗ್ಯ ಆಗುತ್ತಾ ಅನ್ನೋದೇ ನಮ್ಮ ಈ ಹೊತ್ತಿನ ಚರ್ಚೆಯ ಒಂದು ಮೂಲ ಮಂತ್ರ ಆಗಿದೆ. ನಮ್ಮ ಜೊತೆ ಮಾಹಿತಿ ಹಕ್ಕು ಕಾರ್ಯಕರ್ತರಾದಂತಹ ಯೋಗಿ ಶೇಟ್ ಅವರು ಮಾತನಾಡ್ತಾ ಇದ್ರು. ಅವ್ರ ಮಾತು ಹೇಗಿರ್ತದೆ ಅಂತಂದ್ರೆ, ನಾವು ಅವ್ರನ್ನ ಹತ್ರದಿಂದ ಬಹಳಷ್ಟು ವರ್ಷಗಳಿಂದ ಕಾಣ್ತಾ ಬಂದಿದ್ದೇನೆ, ಮತ್ತು ವಿತ್ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಅವ್ರು ಮಾತನಾಡುವಂತ ಸುಮ್ಮನೆ ಬೋಗಸ್ ಅಲ್ಲ. ಸೊ ಯೋಗಿ ಶೇಟ್ ಅವರಿಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅಧಿಕಾರಿಗಳು ಬದಲಾಗ್ತಾ ಇರ್ತಾರೆ, ಅಲ್ಲಿಂದ ಮುಂದುವರಿಸಿ ಸರ್. ಅಂದರೆ ಈಗ ಹೇಳ್ತಾರೆ ಅಂತ ಹೇಳಿದರೆ, ಈಗ ಸರ್ಕಾರ ಚೇಂಜ್ ಆಗುವಾಗ ಅಧಿಕಾರಿಗಳನ್ನು ಅವರ ಮನಸ್ಥಿತಿಗೆ ಸರಿಯಾಗಿ ಬದಲಾವಣೆ. ಯಾಕೆ ಹೇಳಿದ್ರೆ, ಇವರ ಅಂದರೆ ನಾನು ಯಾವುದೇ ಪಕ್ಷ ಉಲ್ಲೇಖ ಮಾಡಿ ಹೇಳೋದಲ್ಲ, ಎಲ್ಲ ಪಕ್ಷಗಳು ಏನು ಮಾಡ್ತಾವೆ ಹೇಳಿದರೆ,
ತಮ್ಮ ಯೋಜನೆಗೆ ಸರಿಯಾಗಿ ಒಂದು ಅಧಿಕಾರಿಗಳನ್ನು ನಾವು ಹಾಕೊಳ್ಬೇಕು, ಅವ ಅದಕ್ಕೆ ವೇಗ ಕೊಡ್ತಾನೆ ಅಥವಾ ಮತ್ತೊಂದು ಅವರ ಅದು ಮಾಡುವಂಥದ್ದು. ಆಗ ಏನು ಮಾಡ್ತಾರೆ, ಒಂದು IAS ಅಧಿಕಾರಿಯೋ IPS ಅಧಿಕಾರಿಯೋ ಅಥವಾ ನಿಮ್ಮ KS ಅಧಿಕಾರಿಯೋ ತಹಸೀಲ್ದಾರ್ ಮಟ್ಟದಲ್ಲಿಯೋ ಈ ಮೂರರಿಂದ ಕೆಲಸ ಆಗುವಂಥದ್ದು, ಜಿಲ್ಲಾಡಳಿತ, ತಾಲೂಕಾಡಳಿತ, ಪೊಲೀಸ್ ಆಡಳಿತ, ಈ ಮೂರು ಸೇವೆ ಸಿಗುವಂಥದ್ದು ಜನರಿಗೆ. ಆ ಮೇನ್ ಹಿಡಿತ, ಆಡಳಿತ ಹಿಡಿತ, ಚುಕ್ಕಾಣಿ ಹಿಡಿಯುವಂಥದ್ದೇ ಅವರು. ಅವರಿಂದ ಇವ್ರು ಮಾಡ್ತಾರೆ. ಮತ್ತೆ PWD ಇಲಾಖೆ, ನೀರಾವರಿ ಇಲಾಖೆ, ಹೀಗೆ ವಿವಿಧ 64 ಇಲಾಖೆಗಳು ಉಂಟು. 64 ಇಲಾಖೆಗಳು ಬರುವಂತದ್ದು DC ಅಂಡರಿಗೆ ಬರ್ತದೆ. ಆ DC ಇವರು ಮೊದಲು ಚೇಂಜ್ ಮಾಡಿಕೊಳ್ತಾರೆ. ಈಗ ಚೇಂಜ್ ಮಾಡುವಾಗ ಅವರ ಬೇಕಾದ ಅಧಿಕಾರ ಚೇಂಜ್. ಇದೇ ರೀತಿ ನಾಳೆ ಇಲ್ಲಿ ಇರುವಂಥ ಯಾವ ಶುಶ್ರೂಷೆ ಕೊಡುವವರು, ಡಾಕ್ಟ್ರ್, ಇನ್ನಿತರ ಎಲ್ಲ DVRJ ನೌಕರರು, ಇವರನ್ನ ಎಲ್ಲರನ್ನು ಇವರಿಗೆ ಬೇಕಾದವರನ್ನೇ ಚೇಂಜ್ ಮಾಡಿದರೆ ಈಗ ಪ್ರಸ್ತುತ ಇವರು ನಮ್ಮ ಕೊಡುವ ಸೇವೆ, ಈಗ ನಾನು ಅಲ್ಲಿ ಹೋಗಲಿಲ್ಲ, ನನಗೆ ಗೊತ್ತಿಲ್ಲ, ಆದರೆ ಕೇಳಿ ತಿಳ್ಕೊಂಡ ಮಟ್ಟಿಗೆ ಇವರು ಕೊಡ್ತಾ ಇರುವಂಥ ಸೇವೆ, ತಮ್ಮ ಉಪಲಬ್ಧತೆಗಳು ಏನುಂಟು, ಸರ್ಕಾರ ಏನು ಕೊಟ್ಟಿದೆ, ಅದರ ಒಳಗೆ ಇವರು ಮಾಡುವಂಥ ಸೇವೆ ನಾವು ಮೆಚ್ಚಲೇಬೇಕಾದಂಥ. ವಿಶ್ವಶೆಟ್ಟಿಯವರು ಆಗಾಗ ನಿಮ್ಮ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದಾರೆ ಎಷ್ಟು ಒಳ್ಳೆ ಸೇವೆ ಕೊಡ್ತಾರೆ, ನಾನೇನು ನೋಡಲಿಲ್ಲ, ವಿಶ್ವಶೆಟ್ಟಿಯವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅವರ ಬಗ್ಗೆ ನಾನು ಹೇಳುವಂಥದ್ದು ಹೇಳು ಅಂತ ಹೇಳಿದ್ರೆ ಅವರೇ ಹೇಳ್ತಾರೆ. ಯಾಕಂದರೆ ಎಲ್ಲ ಆಸ್ಪತ್ರೆಗಳಿಗೆ ಅವರನ್ನು ರೋಗಿಗಳನ್ನು ಅಡ್ಮಿಷನ್ ಮಾಡುವುದೇ ಇವರೇ, ವಿಶ್ವಶೆಟ್ಟಿಯವರೇ ಅವರೇ ಹೇಳ್ತಾ ಇದ್ದಾರೆ, ಅಷ್ಟು ಒಳ್ಳೆ ಸೇವೆ ಕೊಡ್ತಾ ಇದ್ದಾರೆ. ಇವರು ಇದನ್ನು ನಾಳೆ ಚೇಂಜ್ ಮಾಡಿದ್ರೆ ಅವರು ಹೇಳಿದಾರೆ ಅಂತಂದ್ರೆ ಒಂದು ಲೆಕ್ಕದಲ್ಲಿ ಡೆಫಿನೆಟ್ಲಿ. ಸರ್ ಒಂದು ನಿಮಿಷ ಯೋಗೇಶ್ ಶೆಟ್ಟರ್, ಒಂದು ನಿಮಿಷ. ನಮಸ್ಕಾರ. ಹಲೋ 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 ನಮಸ್ತೆ ಸರ್, ಹೆಸರು ಊರು ಹೇಳಿ ಮಾತಾಡಿ ಸರ್. ನಮಸ್ತೆ ಅವಿನೇಶ್ ಕಾಮತ್, ನಾನು ರಮೇಶ್ ಅತ್ತ ಅವರು ಮಾತಾಡ್ತಾ ಇದ್ದೇನೆ. ನಮಸ್ತೆ ರಮೇಶ್ ಅತ್ತ ಅವರೇ, ನಮಸ್ಕಾರ, ಹೇಳಿ ಹೇಳಿ ಸರ್. ಇದು ಈಗ ನಮ್ಮ ಉಡುಪಿ ಹಾಸ್ಪಿಟಲ್ ನ ಬಗ್ಗೆ ಡಿಸ್ಕಷನ್ ಅಲ್ವಾ? ಎಸ್ 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 ಎಸ್. ನೋಡಿ, ಐ ಮೀನ್ ಐ ಹ್ಯಾವ್ ಸರ್ಟನ್ ಟೆಕ್ನಿಕಲ್ ಥಿಂಗ್ಸ್. ನಮಗೆ ಯಾರೇ ಹಾಸ್ಪಿಟಲ್ ಮಾಡಲಿ, ಲೋಕಕ್ಕೆ ಒಳ್ಳೇದಾಗಿದ್ರೆ ಎಲ್ಲ ದಟ್ಸ್ ಅಪ್ರಿಷಿಯೇಬಲ್. ಡೆಫಿನೆಟ್ಲಿ, ಅದಕ್ಕೆ ನಾವು ಪರವಾಗಿದ್ದೇವೆ ಸರ್. ಬಟ್ ದಿ ಇಶ್ಯೂ ಈಸ್ ವೆದರ್ ದೇ ಹ್ಯಾವ್ ಕಾಲ್ಡ್ ಎ ಟೆಂಡರ್, ಗ್ಲೋಬಲ್ ಟೆಂಡರ್. ಇಲ್ಲ, ಗ್ಲೋಬಲ್ ಇಲ್ಲ. ನೋಡಿ ಸರ್, ಈಗ ಇಲ್ಲಿ ಒಪ್ಪಂದ ಗ್ಲೋಬಲ್ ಟೆಂಡರ್ ಇಲ್ಲ. ಒಂದು, ಕರ್ನಾಟಕ ಸರ್ಕಾರ ಯಾವುದೇ ತರಹದ ದುಡ್ಡಿನ ಸಹಾಯ ಮಾಡುವುದಿಲ್ಲ. ಎರಡು, ಮೂರು, ಇಲ್ಲಿ ಹಾಜಿ ಅಬ್ದುಲ್ಲಾ ಸಾಹೇಬ್ರು ಕೊಟ್ಟಂತ ಜಾಗದಲ್ಲಿ ಆಸ್ಪತ್ರೆ ಮಾಡೋದಕ್ಕೆ ಕನಿಷ್ಠ ಪಕ್ಷ ಸರ್ಕಾರದವರು ಒಂದು ಕರ್ಟಸಿಗಾದ್ರೂ ಕೂಡ ಅಬ್ದುಲ್ಲಾ ಸಾಹೇಬ್ರ ಅವರ ಮನೆಯವರು ಯಾರ ಹತ್ರನು ಕೂಡ ಒಂದು ಮಾತು ಕೇಳು ಇಲ್ಲ ಹೇಳು ಇಲ್ಲ. ಅದೇ ಅದೇ ವಿಷಯಕ್ಕೆ ಬರ್ತಾ ಇದ್ದೇನೆ ನಾನು. ಒಂದು, ಫಸ್ಟ್ ಆಫ್ ಆಲ್ ದರ್ ಇಸ್ ಎ ಟೆಕ್ನಿಕಲ್ ಪಾಯಿಂಟ್. ಅದು ವಿಲ್ನದು ಕಾಪಿ ಇಲ್ಲ ಅಂತ ಇವತ್ತು ಅಲ್ಲಿ ಉಸ್ತುವಾರಿ ಸಚಿವರು ಹೇಳಿದ್ರು. ದಟ್ಸ್ ಆಲ್ಸೋ ಕ್ವಶ್ಚನೇಬಲ್ ಎವ್ರಿಥಿಂಗ್, ಕರೆಕ್ಟ್? ಅದೇ ರಮೇಶ್ ಶೆಟ್ಟಿ ಗಾರು ಫೋನ್ ನಲ್ಲಿ ಇರುವಾಗ ನಾನು ಅವ್ರು ಕೇಳಿದೆ ಅದನ್ನ ಮಾತು. ಅದೊಂದು. ಅಂಡ್ ಸೆಕೆಂಡ್ ಥಿಂಗ್ ಈಸ್, ಯಾವುದೇ ಗವರ್ಮೆಂಟ್ ಪ್ರೊಜೆಕ್ಟ್ ಅನ್ನು ಇವರು ಪ್ರೈವೇಟ್ ಪಬ್ಲಿಕ್ ಪಾರ್ಟಿಸಿಪೇಷನ್ ಅಲ್ಲಿ ಕೊಡುವಾಗ ದೇ ಶುಡ್ ಕಾಲ್ ಫಾರ್ ಎ ಗ್ಲೋಬಲ್ ಟೆಂಡರ್. ಇಟ್ ಶುಡ್ ಬಿ ಇನ್ ಎ ಟ್ರಾನ್ಸ್ಪರೆಂಟ್ ವೇ, ಇಲ್ವಾ? ಖಂಡಿತ ಖಂಡಿತ ಖಂಡಿತ. ಕರೆದು ಇದರಲ್ಲಿ, ಐ ಮೀನ್ ಬಿಆರ್ ಶೆಟ್ರಿ ಇಸ್ ದಿ ಮೋಸ್ಟ್ ಕ್ವಾಲಿಫೈಡ್, ಐ ಮೀನ್ ಈಸ್ ಕಂಪನಿ ಇಸ್ ಮೋಸ್ಟ್ ಕ್ವಾಲಿಫೈಡ್, ನ್ಯಾಚುರಲಿ ವಿಲ್ ಗೆಟ್. ಅಂಡ್ ಇಫ್ ದೇರ್ ಆರ್ ಬೆಟರ್ ಕ್ವಾಲಿಫೈಡ್ ಪೀಪಲ್, ವೈ ದಿ ಗವರ್ಮೆಂಟ್ ಶುಡ್ ನಾಟ್ ಗಿವ್ ಟು ದೆಮ್, ಇಲ್ವಾ? ಖಂಡಿತ ಖಂಡಿತ, ರೈಟ್ ರೈಟ್ ರೈಟ್. ಇದರಲ್ಲಿ ಏನ್ ಗೊತ್ತಾ, ದೇರ್ ಇಸ್ ನೋ ಟ್ರಾನ್ಸ್ಪರೆನ್ಸಿ ಇನ್ ಅವಾರ್ಡಿಂಗ್ ದಿಸ್ ಪ್ರಾಜೆಕ್ಟ್ ಟು ಬಿಆರ್ ಶೆಟ್ಟಿಸ್ ಕಂಪನಿ. ದಟ್ ಇಸ್ ಒನ್ ಥಿಂಗ್. ಅಂಡ್ ಸೆಕೆಂಡ್ ಥಿಂಗ್, ನೀವು ಹೇಳಿದ ತರಾನೇ ಅದು ಅವರ ಸಾಹೇಬರ ಇಲ್ಲದು ಕೂಡ ಇಟ್ ಈಸ್ ಐ ಮೀನ್ ಲುಕ್ಸ್ ವೆರಿ ಡೈಸಿ. ಓವರ್ ಆಲ್ ನಾವು ಇಲ್ಲೇ ಎಲ್ಲಾ ಬದಿಯಲ್ಲಿ ಪ್ರಾಬ್ಲಮ್ ನಲ್ಲಿದೆ. ಈ ಮಧ್ಯೆ ಈ ರೀತಿಯ ಪ್ರಾಬ್ಲಮ್ ಅನ್ನು ಯಾಕೆ ಸರ್ಕಾರ ಇದು ಮಾಡ್ತದೆ, ಯಾವ್ದಾದ್ರು ಯಾರಿಗೆ ಅದೇ ಟೈಮಿಂಗ್ ಇದು ಅಗತ್ಯ ಇದೆ? ಈ ರೀತಿ ಎಲ್ಲ ಸಾವಿರಾರು ಕ್ವಶನ್ ಬರ್ತದೆ. ಮತ್ತ ಬಡವರಿಗೆ ಇದು ಯಾವ ರೀತಿಯಲ್ಲಿ ಹೆಲ್ಪ್ ಆಗ್ತದೆ ದೇವರಿಗೆ ಗೊತ್ತು. ಅದು ಟೈಮ್ ವಿಲ್ ಟೆಲ್. ಎಸ್ ಎಸ್ ಎಸ್, ಡೆಫಿನೆಟ್ಲಿ. ಕಾಲಾಯ ತಸ್ಮೈ ನಮಃ. ಥ್ಯಾಂಕ್ ಯು ರಮೇಶ್ ಅತ್ತವರವರೇ, ನಮಸ್ಕಾರ, ಥ್ಯಾಂಕ್ ಯು ವೆರಿ ಮಚ್. ಈಗ ಈ ಹೊತ್ತಿನಲ್ಲಿ ವೀಕ್ಷಕರೇ, ಆ ಮೈನ್ ಶಾಲೆ, ಮೈನ್ ಶಾಲೆ ಅಲ್ಲಿ ಕಲಿತ ಶಾಲೆ, ನೀವು ಕಲಿತ ಶಾಲೆ, ಈಗ ಅಷ್ಟಮಠದಲ್ಲಿ ಇರುವಂತಹ ಸ್ವಾಮೀಜಿಗಳು, ಕಾಣಿಯೂರ್ ಮಠದ ಸ್ವಾಮೀಜಿಗಳು ಕಲಿತ ಶಾಲೆ, ಹೆಚ್ಚಿನವರು ಕಲಿತಂತ ಶಾಲೆ. ಆ ಶಾಲೆಯ ಹಿಂದ್ಗಡೆ ಒಂದು ಸುಮಾರು ದೊಡ್ಡ ಮರ, 200-250. ನಾನೇ 50 ವರ್ಷ ಹಿಂದೆ ನೋಡಿದಂತ ಹೇಳಿದ್ರೆ ಸಾಧಾರಣ 44 ವರ್ಷ ಹಿಂದೆ ನೋಡುವಾಗ ನಾವು ಆ ಬೇರಿನ ಮೇಲೆ ಮಲಗಿ ಆಟ ಆಡ್ತಿದ್ದೆ. ಅದಕ್ಕೊಂದು 200 ವರ್ಷ ಆಗಿರ್ಬೋದು ಸರ್? ನನ್ನ ಅಂದಾಜು 200 ವರ್ಷ ಖಂಡಿತ ಆಗಿದೆ. ದಯವಿಟ್ಟು ಆ ವಿಜುವಲ್ಸ್ ಅನ್ನ ಒಮ್ಮೆ ತೋರಿಸಿ ವೀಕ್ಷಕರೇ. ಇದನ್ನ ನೀವು ಗಮನಿಸಬೇಕು, ನೀವು ಆ ರಸ್ತೆಯಲ್ಲಿ ತುಂಬಾ ಸಲ ಓಡಾಡಿರ್ತೀರಿ ಮತ್ತು ಇದ್ರ ನೆರಳಲ್ಲೇ ನೀವು ಓಡಾಡಿರ್ತೀರಿ. ನೀವು ಬಿಸಿಲಲ್ಲಿ ನೀವು ಬೆಂದು ನೀವು ಸುಡ್ತಾ ಇರಬೇಕಾದ್ರೆ ಇದೇ ನೆರಳಲ್ಲಿ, ಈ ಮರದ ನೆರಳಲ್ಲಿ ನೀವು ಓಡಾಡಿರ್ತೀರಿ. ಈ ಮರ ಇನ್ನು ಒಂದು ಕೆಲವೇ ದಿನಗಳಲ್ಲಿ ದರಶಾಹಿ ಆಗುವ ಎಲ್ಲ ಲಕ್ಷಣಗಳಿವೆ. ಇವತ್ತು ನಾನು ಅಲ್ಲಿ ಹೋಗಿದ್ದಾಗ ಅಲ್ಲಿ ಕೆಲಸ ಆಗ್ತಾ ಇತ್ತು, JCB ಕೆಲಸ ಆಗ್ತಾ ಇತ್ತು. JCB ನೋಡಿ, ಇದನ್ನ ಗಮನಿಸಬೇಕು. ಇದರ ರೆಂಬೆ ಕೊಂಬೆಗಳನ್ನ ನೀವು ಗಮನಿಸಿದ್ರೆ ಕಟ್ ಮಾಡಿದ್ದಾರೆ, ಕಟ್ ಮಾಡಿದ್ದಾರೆ. ಇಲ್ಲಿ ಎಷ್ಟೋ ಜೀವರಾಶಿಗಳು ಇಲ್ಲಿ ಬದುಕಿವೆ ಈ ಮರದಲ್ಲಿ.
ಇದು ಎಷ್ಟೋ ಜನರಿಗೆ ಆಸರೆ ಆಗಿದೆ, ಇದು ಎಷ್ಟೋ ಜನರಿಗೆ ಗಾಳಿ ಕೊಟ್ಟಿದೆ, ಇದು ಎಷ್ಟೋ ಜನರಿಗೆ ನೆರಳು ಕೊಟ್ಟಿದೆ, ಇದು ಎಷ್ಟೋ ಜನರಿಗೆ ಎಲ್ಲವನ್ನು ಕೊಟ್ಟಿದೆ. ಈ ಮರ ಎಸ್ ಇಲ್ಲೇ ನಾಡ್ದು ಸಿ ಎಂ ಸಿದ್ದರಾಮಯ್ಯನವರು ಬಂದು ಶಂಕುಸ್ಥಾಪನೆಯನ್ನು ಮಾಡ್ತಾರೆ ಆ ಮರದ ಪಕ್ಕದಲ್ಲೇ. ಅಲ್ಲಿದ್ದಂಥ ಒಬ್ಬರು ಸಿವಿಲ್ ಇಂಜಿನಿಯರ್ ಹತ್ರ ಕೇಳಿದ್ರು, ಏನು ಇದನ್ನು ಉಳಿಸ್ತೀರಾ ತೆಗಿತೀರಾ ಅಂತ ಕೇಳಿದ್ದಕ್ಕೆ, ಇಲ್ಲ ನಾವು ಇದನ್ನು ಉಳಿಸ್ತೇವೆ ಅಂತ ಒಂದು ಒಲ್ಲದ ಮನಸ್ಸಿನಿಂದ ಹೇಳಿದರು. ಆವಾಗಲೇ ನಮಗೂ ಒಂಚೂರು ಗೊತ್ತಾಯಿತು, ಎಸ್ ಇದನ್ನು ನೀವು ಗಮನಿಸಬೇಕು, ಇದು ಸದ್ಯದಲ್ಲೇ ಹೋಗುವ ಎಲ್ಲ ಲಕ್ಷಣಗಳಿವೆ. ದಯವಿಟ್ಟು ಅದರ ಹತ್ರ ಹೋಗಿ ನಿಂತ್ಕೊಂಡು ಒಂದು ಫೋಟೋ ತಗೊಳ್ಳಿ. ನಾಳೆ ನೀವು ಏನೇ ಹೋರಾಟ ಮಾಡಿದ್ರು ಕೂಡ ನೇರವಾಗಿ ಪೊಲೀಸ್ನವ್ರು ಬಂದು ನಿಮ್ಮ ಜೀಪ್ ಒಳಗೆ ಹಾಕೊಳ್ತಾರೆ. ಇದು ನಡೆಯುವುದಿಷ್ಟೇ ಯೋಗೀಶ್ ಅವರೇ, ತಪ್ಪು ತಿಳಿಬೇಡಿ, ಸ್ವಲ್ಪ ಹಾರ್ಶಾಗಿ ಹೇಳಿರ್ಬೋದು ನಾನು, ಬಟ್ ಇದು ಫ್ಯಾಕ್ಟ್. ಎಸ್ ಬ್ಯಾಕ್ ಆನ್ ಸ್ಕ್ರೀನ್ ಪ್ಲೀಸ್. ಈಗ ಅದೇ ಅಧಿಕಾರಿಗಳನ್ನು ಚೇಂಜ್ ಮಾಡಿದ ಕೂಡಲೇ ಎಂತ ಆಗ್ತಾ ಹೇಳಿದ್ರೆ ಅವರ ಮನಸ್ಥಿತಿ ಯಾಕೆ ಹೇಳಿದ್ರೆ, ಪಾಪ ಏನೂ ಇಲ್ಲದಿದ್ದಾಗ ನಾವು ಕೊಟ್ಟ ಸೇವೆ, ಯಾರು ಅಲ್ಲಿ ಇರುವ ಶುಶ್ರೂಷಕಿಯರ ಡಾಕ್ಟರ್ ಯಾರ ಹೇಳ್ತಾರೆ, ಏನೂ ಇಲ್ಲದಿದ್ದಾಗ ನಾವು ಕೊಟ್ಟವ್ರು ನಮ್ಮನ್ನು ಇವ್ರು ತೆಗೆದು ಅವರೆಂತ ಹೇಳ್ತಾರೆ. ಇವರಿಗೆ ಅವ್ರು ಕೊಡುವ ಕಾರಣ ಇವರಿಗೆ ಒಳ್ಳೆ ಅನುಭವ ಉಂಟು, ಈಗ ಯಾರು ಕೊಡ್ತಾ ಇದ್ದಾರೆ, ಹಾಗಾಗಿ ನಾವು ಮತ್ತೊಂದು ಕಡೆಯಲ್ಲಿ ಇವರು ಒಳ್ಳೆ ಸೇವೆಯನ್ನು ನಾವು ಪರಿಗಣನೆ ಮಾಡಿ ನಾವು ಅವರಿಗೆ ಅಲ್ಲಿಗೆ ಹಾಕ್ತಾ ಇದ್ದೆ. ಇದು ಎಂತ ಹೇಳಿದರೆ ಒಲ್ಲದ ಮನಸ್ಸಿನಿಂದ ಅವರನ್ನು ಅಲ್ಲಿ ಹಾಕುದು. ಯಾಕೆ ಹೇಳಿದರೆ ಈಗ ಪ್ರಸ್ತುತ ಯಾರು ಅದನ್ನು ತಗೊಳ್ತಾ ಇದ್ದಾರೆ, ಇವರಿಗೆ ಬೇಕಾದ ಅಧಿಕಾರಿಗಳನ್ನು ಇಲ್ಲಿ ತಂದಾಕ್ತಾರೆ. ಇವರ ಏಮ್ ಎಂತ ಹೇಳಿದರೆ ಆ ಆಸ್ಪತ್ರೆಯಲ್ಲಿ ಮಾಡಿ ಇಲ್ಲಿ ಏನಾದೊಂದು ಮತ್ತೊಂದು ನರ್ಸಿಂಗ್ ಹೋಮ ಏನಾದರೂ ಆಚೆ ಬದಿಯಲ್ಲಿ ಸ್ವಲ್ಪ ಜಾಗ ಇವರು ಖಂಡಿತ ತಗೊಂಡಿರ್ತಾರೆ. ಇಲ್ಲಿ ಅಲ್ಲಿ ನರ್ಸಿಂಗ್ ಹೋಮ್ ಮಾಡಿ ಅಲ್ಲಿಯ ಯಾರು ಶುಶ್ರೂಷಕಿ ನರ್ಸು ಡಾಕ್ಟ್ರು ಅಲ್ಲಿನ್ನೆಲ್ಲ ತಯಾರು ಮಾಡಿ ಇಲ್ಲಿಗೆ ಕಳಿಸಿ ಮತ್ತೊಂದು ನಾಳೆ ಇವರು ಮೆಡಿಕಲ್ ಕಾಲೇಜ್ ಮಾಡೋದಂಥದ್ದು ಸತ್ಯ. ಯಾಕೆ ಹೇಳಿದರೆ ಇವರದ್ದು ಈಗ ಎಲ್ಲವೂ ಮುಗೀತಲ್ಲಿ, ಈಗ ಗಲ್ಫ್ ಕಂಟ್ರಿಯಲ್ಲಿ ಯಾರಿಗೂ ಕೆಲಸ ಇಲ್ಲ ಏನಿಲ್ಲ, ಅಲ್ಲಿ ಎಲ್ಲವೂ ಮುಗಿದಾಗ ಇಲ್ಲಿ ಬಂದು ಒಂದು ಚಕ್ರಾಧಿಪತಿ ಒಂದು ಸ್ಥಾಪಿಸುವ ನನ್ನದು ಅಂತ ಹೇಳೋ ಒಂದು ಭಾವನೆ ಇವರಿಗಿರ್ಬೋದು. ರೈಟ್, ಥ್ಯಾಂಕ್ ಯು ಯೋಗೀಶ್ ಶೇಟ್ ಅವರು ಈ ಹೊತ್ತಿನಲ್ಲಿ ಮಾತನಾಡಿದ. ವೀಕ್ಷಕರೇ, ನಾಳೆ ದಿನ ಒಂದು ಈ ಆಸ್ಪತ್ರೆ ಆಗೋದರ ವಿರುದ್ಧವಾಗಿ ಇದರ ವಿರುದ್ಧ ನಿಂತಹ ನಾಗರಿಕರು ಒಂದು ನಾಳೆ ಮೌನ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಹಾಜಿ ಅಬ್ದುಲ್ಲಾ ಸಾಹೇಬ್ ಸರ್ಕಾರಿ ಮಹಿಳಾ ಹೆರಿಗೆ ಮತ್ತು ಮಕ್ಕಳ ಆಸ್ಪತ್ರೆಯ ಖಾಸಗೀಕರಣದ ವಿರುದ್ಧ ಪ್ರತಿಭಟನೆ ನಾಳೆ 28ನೇ ತಾರೀಕಿಗೆ ಶುಕ್ರವಾರ ಸಂಜೆ 4 ಗಂಟೆಗೆ ಶುರುವಾಗುತ್ತೆ. ಎಸ್ ಇದು ಅದರದ್ದು ಇವತ್ತು ವಾಟ್ಸಪ್ನಲ್ಲಿ ಹರಿದಾಡ್ತಾ ಇದ್ದಂಥ ಒಂದು ಇಮೇಜ್ದು. ಮೌನ ಮೆರವಣಿಗೆ ಹೊರಡುವ ಸ್ಥಳ ಜೋಡುಕಟ್ಟೆ ಉಡುಪಿ, ಅಂತಂದರೆ ಬಿಗ್ ಬಜಾರ್ನಿಂದ ಇದು ಹೊರಡುತ್ತದೆ ಪ್ರತಿಭಟನಾ ಸಭೆ. ಕ್ಲಾಕ್ ಟವರ್ ಹತ್ರ ಅಲ್ಲಿ ಸರ್ವಿಸ್ ಬಸ್ ಸ್ಟ್ಯಾಂಡ್ ಹತ್ರ ಆಗ್ತದೆ. ಬಡ ನಿರ್ಗತಿಕ ದೀನ ದಲಿತರಿಗೆ ಉಚಿತ ಆರೋಗ್ಯ ಸೇವೆಯನ್ನು ನೀಡ್ತಾ ಇರುವಂಥ ಈ ಸರ್ಕಾರಿ ಆಸ್ಪತ್ರೆಯನ್ನು ಉಳಿಸೋಣ, ಅದಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸೋಣ ಅಂತ ಉಡುಪಿಯ ಸಾರ್ವಜನಿಕರು ನಾಗರಿಕರು ನಾಳೆ ಮೌನ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನಾನೀಗ ಶುರು ಮಾಡ್ತಾ ಈ ಡಿಸ್ಕಷನ್ ಶುರುವಾಗುವಾಗ ಹೇಳಿದ್ದು ಅದೇ ಮಾತು, ಮುಗಿಸ್ತಾನು ಕೂಡ ಅದನ್ನೇ ಹೇಳ್ತಾ ಇದ್ದೇನೆ. ನಾಗರಿಕರ ಈ ಮೌನ ಪ್ರತಿಭಟನೆಗೆ ನಿಮ್ಮೆಲ್ಲರದ್ದು ಏನಾದರೂ ಈ ಡಿಸ್ಕಷನ್ ನೋಡಿ ಮನಸ್ಸಲ್ಲಿ ಏನಾದರೂ ಬಂದಿದ್ದರೆ ಈ ಮೌನ ಪ್ರತಿಭಟನೆಯಲ್ಲಿ ನೀವು ಭಾಗವಹಿಸಿ. ಒಟ್ಟಿನಲ್ಲಿ ಈ ನಮ್ಮ ಚರ್ಚೆಯ ಉದ್ದೇಶ ಇಷ್ಟೇ, ಏನಂತಂದರೆ ಇದು ಬಡವರ ಆಸ್ಪತ್ರೆ, ಇದು ಬಡವರಿಗೆ, ಇದು ನಿರ್ಗತಿಕರಿಗೆ ಬಡವರಿಗೆ ಫ್ರೀ ಆಫ್ ಕಾಸ್ಟ್ ಏನು ಸರ್ಕಾರ ಕೊಡ್ತಾ ಇದೆ ಆ ಥರ ಸಿಕ್ಕಲಿ. ಬಿ ಆರ್ ಶೆಟ್ಟರು ಆ ಥರ ಮಾಡಿದರೆ ಖಂಡಿತವಾಗಿ ಅವರಿಗೆ ಅಪ್ರಿಸಿಯೇಷನ್ ಖಂಡಿತವಾಗಿಯೂ ಇದೆ. ದೊಡ್ಡ ಸಾಧಕ ಅವರು, ಅದರಲ್ಲಿ ಎರಡು ಮಾತಿಲ್ಲ, ಅದರ ಏನೂ ಇಲ್ಲ. ಆದರೆ ಇಲ್ಲಿ ನಾವು ನಮ್ಮ ಊರಿನ ಹೆಮ್ಮೆ ಅವರು, ಉಡುಪಿಯ ಹೆಮ್ಮೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉಡುಪಿಯ ಹೆಸರನ್ನು ಬೆಳಗಿಸಿದಂತಹ ಮಹಾನ್ ಒಬ್ಬ ವ್ಯಕ್ತಿಯವರು, ಅದ್ರ ಬಗ್ಗೆ ನಮಗೆ ಯಾವುದೇ ಎರಡು ಮಾತಿಲ್ಲ, ತಕರಾರಿಲ್ಲ. ಆದರೆ ಈ ಉಡುಪಿಯ ಸರ್ಕಾರಿ ಆಸ್ಪತ್ರೆ ಬಡವರ ಪಾಲಿನದ್ದಾಗಬೇಕು ಅನ್ನೋದೇ ನಮ್ಮ ಈ ಕಾರ್ಯಕ್ರಮದ ಉದ್ದೇಶ. ಮತ್ತೆ ಇದೆಲ್ಲದಕ್ಕಿಂತ ಮೀರಿದ್ದೇನಂತಂದರೆ ಯೋಗೀಶ್ ಶೇಟ್ ಅವರೇ, ಹಾಜಿ ಅಬ್ದುಲ್ಲಾ ಸಾಹೇಬ್ರ ಆತ್ಮಕ್ಕೆ ಶಾಂತಿ ಸಿಗಬೇಕು. ಸುಮ್ಮನೆ ಈ ಹೋರಾಟ ಮಾಡಬಾರ್ದು, ಆಯಿತಾ? ಮತ್ತು ಈ ಕೋಮು ಅಂತೆಲ್ಲ ಏನು ಗಲಾಟೆ ಮಾಡ್ಕೊಳ್ತಾರಲ್ಲ, ಮಾದರಿ ಆಗಬೇಕು. ಮತ್ತು ಈ ಕೋಮು ಸೌಹಾರ್ದತೆಗೆ ಹಾಜಿ ಅಬ್ದುಲ್ಲಾ ಸಾಹೇಬ್ರು ಒಂದು ದೊಡ್ಡ ಉದಾಹರಣೆ. ಅವರು ನಡೆದಂಥ ಹಾದಿಯಲ್ಲಿ ಒಂದು ಹೆಜ್ಜೆ ನಾವು ಇಟ್ಟರೆ ನಮ್ಮ ಬದುಕು ಸಾರ್ಥಕ. ನಾವು ಅವರ ಎಣಿಸಿದ್ರೆ ಸಾಕು, ಅವರು ಹಿಂದೆ ಹೋಗುವಷ್ಟು ನಮಗೆ ಯೋಗ್ಯತೆಯೂ ಇಲ್ಲ. ಆದರೆ ಅವರು ಕೊಟ್ಟಂಥ ಈ ಜಾಗ ಉಂಟು, ಅದು ಉಳಿಕೆಯಾಗಿ ಈಗ ಏನು ಹೇಳಿದ್ದಾರೆ ಅವರು, ರಮೇಶ್ ಶೆಟ್ಟಿಗಾರ ನನಗೆ ಫೋನ್, ನನ್ನ ಕ್ಲಾಸ್ಮೇಟ್ ಅವರು, ನನ್ನ ಹತ್ರ ಉಂಟು ಹೇಳಿದ್ದಾರೆ ನೋಡು. ಎಸ್ ಥ್ಯಾಂಕ್ ಯು ಯೋಗೀಶ್ ಶೆಟ್ಟಿ ಅವರೇ. ನಮಸ್ಕಾರ ವೀಕ್ಷಕರೇ, ಈ ಹೊತ್ತಿನ ವಿಶೇಷ ನಿಮ್ಮ ಮುಂದಿನ ಸುದ್ದಿ ಮತ್ತು ಮನೋರಂಜನೆಗೆ ನೋಡ್ತಾನೆ ಸ್ಪಂದನ. ನಮಸ್ಕಾರ.